ಕೆಲವೊಮ್ಮೆ ಹಾಗೇನೆ ಗೊತ್ತಿಲ್ಲದೆ ಇರೋ ಜಾಗಗಳು, ಗೊತ್ತಿರೋ ವ್ಯಕ್ತಿಗಳ ಬಗ್ಗೆ ಕೂಡ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಹೇಳ್ಬಿಡುತ್ತೆ. ಶಾರ್ದೂಲ ಏನಾಯ್ತೋ? ಗಾಡಿ ಅದಾಗದೆ ಸ್ಟಾಪ್ ಆಯ್ತು. ಅದ್ ನನಗ್ ಗೊತ್ತು, ಅದಕ್ಕೆ ಕೇಳ್ತಿರೋದ್ ಏನಾಯ್ತು ಅಂತ. ಸನ್ನಿ, ಗಾಡಿ ಯಾಕೆ ಸ್ಟಾಪ್ ಆಯ್ತು ಅಂತ ನನಗೆ ಗೊತ್ತಾಯ್ತು. ಯಾಕೆ? ಶಾರ್ದೂಲ. ಏನು ಶಾರ್ದೂಲ? ಶಾರ್ದೂಲನ? ಹಾಗಂದ್ರೇನೋ ಈ ಜಾಗದ ಹೆಸರು. ಅಲ್ಲಿ ಕಾಣಿಸ್ತಿದೆಯಲ್ಲ ಮಣ್ಣು ರಸ್ತೆ, ಆ ಕಾಡ್ದಾರಿ ಇಲ್ಲಿ 1.5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಒಂದು ಕೊಳ ಸಿಗುತ್ತೆ, ಒಂದು ಹಳೆಯ ಕಾಟೇಜ್ ಸಿಗುತ್ತೆ. ನಾನು ಚಿಕ್ಕವನಿದ್ದಾಗ ಇಲ್ಲಿಗೆ ಬಂದಿದ್ದೆ. ನಮ್ಮಪ್ಪ ಅಮ್ಮನ ಜೊತೆ ಇದೇ ಬೆನ್ಸ್ಕಾರ್, ನಾನು ಅಪ್ಪ ಅಮ್ಮ ಅಲ್ಲಿ ಕೊಳದತ್ರ ಚಿತ್ರಾನ್ನ ಮೊಸರನ್ನ ತಿಂದಿದ್ದ ನೆನಪು ಇನ್ನೂ ಇದೆ. ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಿ, ಅಪ್ಪ ಅಮ್ಮ ಇಬ್ರು ಮಾತಾಡ್ತಿದ್ರು. ಸಡನ್ ಆಗಿ ವಾಯ್ಸ್ ನಿಂತೋಯ್ತು. ನಾನು ಸುತ್ತಲೂ ನೋಡಿದೆ, ಅವರಿಬ್ರು ಕಾಣಲೇ ಇಲ್ಲ. 3 ದಿನ ಆದ್ಮೇಲೆ ಅವ್ರ ಬಾಡಿ ಸಿಕ್ತು ಇಲ್ಲೇ ಕಾಡಲ್ಲಿ. ನನಗದನ್ನು ಯಾರು ತೋರಿಸ್ಲೇ ಇಲ್ಲ. ನಮ್ಮಪ್ಪನ ಬೆನ್ಸ್ಕಾರು ಅದಾದ್ಮೇಲೆ ಯಾವತ್ತೂ ಈ ಕಡೆ ಟ್ರಾವೆಲ್ ಮಾಡಲೇ ಇಲ್ಲ. ಇವತ್ತು ಈ ಗಾಡಿನ ಇಲ್ಲಿ ನಿಲ್ಲೋಗ್ ಮಾಡಿದ್ದು ಸತ್ತೋಗಿರೋ ನಮ್ಮಪ್ಪನೇ. ಬರ್ತೀರಾ? ನಮ್ಮಪ್ಪ ಅಮ್ಮನ ಮಾತಾಡ್ಸ್ಕೊಂಬರೋಣ. ಅವ್ರು ಸತ್ತಮೇಲೆ ಅವ್ರ ಆತ್ಮಗಳು ಇಲ್ಲೇ ಓಡಾಡ್ತಿದ್ದಾವಂತೆ. ದೀಕ್ಷಾ, ಅಲ್ಲಿ ನೋಡೆ, ನಮ್ಮಪ್ಪ ನಿನ್ಗೆ ವೇವ್ ಮಾಡ್ತಿದ್ದಾರೆ. ಹಾಯ್ ಹೇಳು. ಹಾಯ್ ಅಪ್ಪ. ಎಲ್ಲಿ ಅಮ್ಮ? ಎಂಟಿ. ಅಪ್ಪ ಪ್ಲೀಸ್ ಅಪ್ಪ ಇಳಿಸ್ಬಿಡಪ್ಪ. ಥ್ಯಾಂಕ್ಸ್ ಅಪ್ಪ. ದೀಕ್ಷಾ, ಕೀಪ್ ದ ಫಾರೆಸ್ಟ್ ಕ್ಲೀನ್. Keep the forest clean. Hmm.
ಸನ್ನಿ, ಲಗೇಜ್ ಎಲ್ಲ ಕಾರಲ್ಲ ಇರಲಿ, ಮೊದಲು ನಮ್ಮ ಚಿಕ್ಕಮ್ಮ ಇದ್ದಾರೆ ಅಂತ ನೋಡೋಣ, ಒಳಗಡೆ ತಂದಿರೋಣ. ಸರಿ ಚಿಕ್ಕಿ, ಚಿಕ್ಕಿ ಹಾಯ್, ವಾಟ್ ಎ ಸರ್ಪ್ರೈಸ್. ಏನಪ್ಪಾ ಈ ಕಡೆ ಪಯಣ? ಕಮ್ 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 ಕಮ್. ಏನಿಲ್ಲ ಚಿಕ್ಕಿ, ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ಒಂದ್ ಸಾಫ್ಟ್ವೇರ್ ಕಂಪ್ನಿ ಓಪನ್ ಮಾಡೋಣ ಅಂತಿದ್ದೀವಿ. ಸೊ ಅದಕ್ಕೂ ಮುಂಚೆ ಒಂದ್ ಟ್ರಿಪ್ ಹೋಗೋಣ ಅನ್ಕೊಂಡ್ವಿ, ಅದಕ್ಕೆ ನಮ್ಮ ಅಪ್ಪನ ಹಳೇ ಬೆನ್ಸ್ ಕಾರ್ ತಗೊಂಡು ಇಲ್ಲಿಗೆ ಬಂದ್ವಿ ನೀವು ಮಾಡೋ ಕಾಫಿ ಕುಡಿಯಕ್ಕೆ. ಆಯ್ತು ಬನ್ನಿ. ನಡಿ. ಇಷ್ಟು ದೊಡ್ಡ ಮನೇಲಿ ಒಬ್ಬರೇ ಇರ್ತೀರಾ? ಭಯ ಆಗಲ್ವಾ? ಭಯನಾ? ಮೊದಲು ಮೊದಲು ಆಗ್ತಾ ಇತ್ತು, ಈಗ ಅಭ್ಯಾಸ ಆಗೋಗಿದೆ. ಕಾಡು ಕತ್ಲೆ ಅಂದ್ರೆ ಸಿಟಿಯವ್ರಿಗೆ ಭಯ, ನಮಗಲ್ಲ. ನೋಡ ನೋಡ್ ಕಲ್ತ್ಕೋ ಚಿಕ್ಕೆ, ಇವಳಿಗೆ ಯಾವಾಗ್ಲೂ ಭಯನೇ. ದೆವ್ವ ಭೂತ ಅಂದ್ರೆ ನಡುಕ್ತಾಳೆ. ಹೌದಾ ದೀಕ್ಷಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಒಂದ್ ನಾಲ್ಕು ದಿವಸ ಜೊತೆಲಿ ಇಲ್ಲೇ ಇದ್ಬಿಡು, ಭಯ ಎಲ್ಲ ಹೊರಟೋಗುತ್ತೆ. ಸಂಜೆ ಆಚೆ ನಿಂತ್ಕೊಂಡು ಕಾಫಿ ಕುಡಿತಿರುವಾಗ ತಿಮ್ಮಮ್ಮ, ಶೈಲು, ಶಾರದಾ, ಲಚ್ಚಿ ಎಲ್ಲ ಬರ್ತಾರೆ. ಅವ್ರು ಬದುಕಿದ್ದಾಗ ಹೇಗಿದ್ರು, ಹೇಗ್ ಸತ್ರು ಅಂತ ಅವರೇ ಹೇಳ್ತಾರೆ. ಮತ್ತೆ ಅವರೆಲ್ಲ ನನ್ನ ಫ್ರೆಂಡ್ಸು, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಗೋಸ್ಟ್ಸ್. ಸೂಪರ್ ಜೋಕ್ ಚಿಕ್ಕಮ್ಮ. ಇಲ್ಲ ದರ್ಶನ್, ನಾನು ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಎನಿವೇ, ಇವತ್ ಸಂಜೆ ನೀವೆಲ್ಲರೂ ಇಲ್ಲೇ ಇರ್ತೀರಲ್ಲ, ಆಗ ನಿಮಗ್ ಗೊತ್ತಾಗತ್ತೆ. ಹೇಗಿತ್ತು ನನ್ ಜೋಕ್? ಜೋಕ್ ಅಂತ ಸರಿ, ಕಾಫಿ ತಗೋ. ಒಂದ್ ನಿಮಿಷ. ಓ, ನೀನ್ ಇನ್ನೂ ಈ ಅಭ್ಯಾಸ ಬಿಟ್ಟಿಲ್ವಾ? ನಿನ್ನ ಮಗಲೇ ಕಾಫಿ ಕುಡಿಬೇಕಾ? ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್. ಯಾರು ಭಯ ಪಡಬೇಡಿ ಗಾಳಿಗೆ. ದೀಕ್ಷಾ, ನೀವ್ಯಾಕ ಆ ಶಾರ್ದುಲ ರೂಟ್ನಲ್ಲಿ ಬರೋದಕ್ಕೆ ಹೋದ್ರಿ? ತುಂಬಾ ಕಹಿ ನೆನಪುಗಳಿದೆ ಅಲ್ಲಿ. ಸರಿ, ನಿಮ್ಮಿಬ್ಬರು ಲವ್ ಹೇಗ್ ಶುರುವಾಯ್ತು? ನೀನ್ ನೋಡಿದ್ರೆ ತುಂಬಾ ಸೆನ್ಸಿಟಿವ್ ಸಾಫ್ಟ್ ನೇಚರ್ ಹುಡುಗಿ ತರ ಇದೆಯಾ? ಅವನೊಳ್ಳೆ ರೌಡಿ ತರ ಆಡ್ತಾನೆ. ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಂತಾರಲ್ಲ ಹಾಗೆ, ದರ್ಶನ್ ತುಂಬಾ ಜೆನ್ಯೂನ್ ಫೆಲೋ. ಅವನು ನನ್ ಥರನೇ ತುಂಬಾ ಸೆನ್ಸಿಟಿವ್. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥ ಅನ್ನೋ ಫೀಲ್ ಇತ್ತು ಅವನ್ಗೆ. ಡ್ರಗ್ಸ್ ಮಾಡ್ತಿದ್ದ, ಬಿಡಿಸ್ದೆ. ನಾವಿಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದ್ತಿದ್ವಿ, ಅಲ್ಲೇ ಲವ್ ಶುರುವಾಯ್ತು. ಆಂಟಿ, ಹೀಸ್ ಎ ನೈಸ್ ಪರ್ಸನ್. ಐ ನೋ, ಹೀಸ್ ಇನ್ ಸೇಫ್ ಹ್ಯಾಂಡ್ಸ್. ಒಂದ್ ನಿಮಿಷ ಇರು, ಬರ್ತೀನಿ. ಏನು? ನಮ್ಮ ಚಿಕ್ಕಮ್ಮ ಹೇಳ್ದಂಗೆ ಶಾರದಾ, ಲೋಕಿ, ತಿಮ್ಮಮ್ಮ ಮತ್ತೆ ಲಚ್ಚಿ ಎಲ್ಲ ಬಂದಿದ್ರಾ? ಕರ್ಮ. ನಡಿ 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 ನಡಿ, ಜಾರುತ್ತೆ, ಹುಷಾರು. ನಮ್ಮಪ್ಪ ಅಮ್ಮ ಸತ್ಮೇಲೆ ನಮ್ಮ ಚಿಕ್ಕಿನೇ ನನ್ನನ್ನು ಸಾಕಿದ್ದು. ಆಮೇಲೆ ಅವ್ರು ಇಲ್ಲಿ ಬಂದು ಸೆಟ್ಲಾದ್ರು. ನಾನು ನಮ್ಮ ದೊಡ್ಡಪ್ಪನ ಮನೇಲಿ ಬೆಳೆದೆ. ಪಾಪ ನಮ್ ಚಿಕ್ಕಿ, ಶಿ ಇಸ್ ವೆರಿ ಕ್ಯೂಟ್ ಅಲ್ಲ? ಅವ್ರು ಏನೇ ಕ್ಯೂಟ್ ಆಗಿರ್ಲಿ, ನಾವು ಮಾತ್ರ ಈಗಲೇ ಇಲ್ಲಿಂದ ಹೊರಡೋಣ. ವಾಟ್? ಅವ್ರು ಹೇಳಿದ ದೇವ ಫ್ರೆಂಡ್ಸ್ ಎಲ್ಲ ನನ್ನ ಕಣ್ಣಿಗೆ ಕಾಣಿಸ್ಕೋತಿದ್ದಾರೆ.
ದಿಸ್ ಪ್ಲೇಸ್ ಇಸ್ ಹಾಂಟೆಡ್, ಲೆಟ್ಸ್ ಲೀವ್ ರೈಟ್ ಅವೇ. ಕಮ್ ಆನ್ ದೀಕ್ಷಾ, ನಾವ್ ಒಂದೆರಡು ದಿನ ಇದ್ದೋಗೋಣ ಅಂತ ಬಂದಿದ್ದೀವಿ, ನೀನ್ ನೋಡಿದ್ರೆ. ನೋ ವೇ ಸಾಕ್ಷಿ, ನೀನೇನೇ ಹೇಳ್ತೀಯ? ದೆವ್ವಭೂತಗಳನ್ನೆಲ್ಲ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಳ್ಳೋ ಆಸೆ ನಿನಗಿರ್ಬೋದು, ನಾಟ್ ಮೀ. ನೀವೆಲ್ಲ ಬೇಕಾದ್ರೆ ಇಲ್ಲ ಇರಿ, ನಾನು ಹೊರಡ್ತೀನಿ. ಚಿಲ್ಯ, ಅವರು ತಮಾಷೆ ಮಾಡಿರ್ತಾರಷ್ಟೇ. ಎನಿವೇಸ್, ಇಲ್ಲೇ ಇರಬೇಕಂತ ನನಗೇನಿಲ್ಲ, ವಿ ಕ್ಯಾನ್ ಲೀವ್. ಸರಿ ಕಣೋ ದರ್ಶನ್, ಹಾಗಾದ್ರೆ ಊಟ ಮಾಡ್ಕೊಂಡು ಹೊರಟ್ಬಿಡೋಣ. ನಿಮ್ಮ ಚಿಕ್ಕಮ್ಮನಿಗೆ ಏನಾದರೂ ರೀಸನ್ ಹೇಳಿದ್ರಾಯ್ತು, ಪಾಪ ದೀಕ್ಷೆ ಎದುರುಕೊಂಡಿದ್ದಾಳೆ. ಈಗೇನು ಬೆಂಗಳೂರಿಗೆ ಹೊರಡೋದಾಗಾದ್ರೆ? ಓಕೆ. ಲೋ ಸನ್ನಿ, ಯಾವುದೋ ಸತ್ತಿರೋ ದೇವುಗಳಿಗೆ ಹೆದರ್ಕೊಂಡು ಬದುಕಿರೋ ಫೀಲಿಂಗ್ಸಿಗೆ ಹರ್ಟ್ ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ ದೀಕ್ಷಾ? ನಿನಗೇನೋ. ಸರಿ, ಊಟ ಮಾಡ್ಕೊಂಡು ಹೊರಡೋಣ. ಊಟನೂ ಬೇಡ, ಏನು ಬೇಡ, ಲೆಟ್ಸ್ ಲೀವ್. ಚಿಕ್ಕಿ, ನಾ ಹೊರಟ್ವೆ. ಆಯ್ತಾಯ್ತು, ಮರಿಯಲ್ಲ, ಬಾಯ್. ಹುಷಾರು ದರ್ಶನ್, ಆ ಶಾರ್ದುಲ್ಲ ರೂಟ್ ಮೇಲೆ ಹೋಗ್ಬೇಡಿ. ಅಣ್ಣ ಕುರುಡಣ್ಣ, ಒಂದು ಸ್ವಲ್ಪ ಮುಂದೆ ಬಿಟ್ಬಿಡೋಣ ಪ್ಲೀಸ್ ಅಣ್ಣ. ಸನ್ನಿ, ಹಾಂ ಹತ್ಕೋ. ಬೆಂಗಳೂರು ಅವರಣ್ಣ? ಹಾಂ. ವಾಸನೆಲ್ಲ ಗೊತ್ತಾಯ್ತು. ಏನ ಸೆಂಟದಣ್ಣ, ಸೆಂಟದು. ನಿಮ್ಮೂರ್ನ ಗಬ್ಬೆಪ್ಸಿ ಸಾಲ್ದು ಅಂತ ನಮ್ಮ ಕಾಡನ್ನ ಹಾಳು ಮಾಡೋಕ್ಕೆ ಟ್ರಿಪ್ಪು ಅಂತ ಹೇಳ್ಕೊಂಬತ್ತೀರಲ್ಲ. ಏಯ್ ತಮಾಷೆ ಮಾಡಿದೆ ಅಣ್ಣವು. ಅಣ್ಣವು ಡ್ರೈವರ್ ಅಣ್ಣ, ಆ ಸಾಂಗ್ ಸ್ವಲ್ಪ ಆಫ್ ಮಾಡಿ. ನನಗೆ ಕಾರಲ್ಲಿ ಸಾಂಗ್ ಕೇಳೋದಂದ್ರೆ ಆಗಲ್ಲ, ಇರಿಟೇಷನ್. ಯಾಕಪ್ಪ, ಕಾರ್ ನಮ್ದು, ಏನೋ ಪಾಪ ಕಣ್ಣು ಕಾಣಿಸಲ್ಲ ಅಂದಿದ್ದಕ್ಕೆ ಡ್ರಾಪ್ ಮಾಡ್ತಾ ಇದ್ದೀವಿ. ಕಣ್ ಕಾಣಲ್ವಾ? ಯಾರನ್ನ ಹೇಳಿದ್ ನನ್ ಕಣ್ ಕಾಣಲ್ಲ ಅಂತ? ಸುಮ್ನೆ ನಾಟಕ ಮಾಡ್ದೆ ಡ್ರಾಪ್ ಸಿಗ್ಲಿ ಅಂತ. ಲೇ ಸನ್ನಿ, ನಿಲ್ಸೋ ಗಾಡಿ. ತಮಾಷೆ ಮಾಡ್ದೆ ಕಣ್ಣ, ಗಾಡಿ ಮಾತ್ರ ನಿಲ್ಸ್ಬಿಡೋಣ ಪ್ಲೀಸ್. ಏಯ್ ಏನಾಯ್ತು? ಏನ್ ಮೇಡಮ್, ಆಪಲ್ಲ ನೋಡಿ ಬೇರೇನೋ ಅನ್ಕಂಡ್ರ? ಮನುಷ್ಯನ್ ಮಾಂಸದ ಟೇಸ್ಟ್ ನೋಡಿದಿರ ಯಾರಾದ್ರು? ಯಾಕೋ ಅದರಲ್ಲೂ ಹುಡುಗಿರ್ ಮಾಂಸ ಅಂದ್ರ ಅದ್ರ ರುಚಿನೇ ಬೇರೆ. ಓ ಟೇಸ್ಟ್ ನೋಡ್ಲಾ? ಏಯ್ ಸನ್ನಿ, ಗಾಡಿ ನಿಲ್ಸೋ.
ಏನಾದರೂ ಬಂದ್ರೆ ಸಾಯ್ಸಾಕ್ಬಿಡ್ತೀನಿ. ಯಾಕೆ ಶಾರ್ದೂಲಕ್ಕೆ ಬಂದ ತಕ್ಷಣ ಗಾಡಿ ಅದಾಗದೆ ನಿಂತೋಯ್ತಾ? ಸೀರಿಯಸ್ಲಿ ಕಣೋ, ಅದಾಗದೆ ನಿಂತೋಯ್ತು. ನಿನಗೆ ಈ ಥರ ಟ್ರಿಕ್ ಮಾಡೋದಲ್ಲ ಸೂಟ್ ಆಗಲ್ಲ, ನಡಿ. ನಿಜವಾಗ್ಲೂ ಕಣೋ, ನಾನು ಆಫ್ ಮಾಡಲಿಲ್ಲ, ಅದಾಗದೆ ನಿಂತೋಯ್ತು. ದೆನ್ ದಿಸ್ ಇಸ್ ಎ ಸಿಗ್ನಲ್ ಸನೆ. ಅದ್ಯಾಕೋ ಗೊತ್ತಿಲ್ಲ ಕಣೋ, ಈ ಕಾಡ್ ದಾರಿಲಿ ಒಂದೇ ಒಂದ್ಸರಿ ಒಳಗೋಗಿ ಬರೋಣ ಅನಿಸ್ತಿದೆ. ನಮ್ಮಪ್ಪ ಅಮ್ಮನ ನೆನಪು ಕಾಡ್ತಾ ಇದೆ ಕಣೋ. ಅದು ಈ ಗಾಡಿ ಇಲ್ಲಿ ತನಗೆ ತಾನಾಗೆ ನಿಂತಿದೆ ಅಂದ್ರೆ ನಮ್ಮಪ್ಪಂದೇ ಬೆನ್ಸು. ಅವ್ರ ಪ್ರೆಸೆನ್ಸ್ ಫೀಲ್ ಆಗ್ತಿದೆ. ಒಂದ್ಸರಿ ಹಾಗೆ ಒಳಗೋಗಿ ಬರೋಣ, 5 ನಿಮಿಷ ಅಲ್ಲೇ ನೀರ ಹತ್ರ ಕೂತ್ ಬರೋಣ. ನನಗೇನು ಅಬ್ಜೆಕ್ಷನ್ ಇಲ್ಲ, ಸಾಕ್ಷಿಗೂ ಅಷ್ಟೇ, ಐ ಆಮ್ ಶೋರ್. ಬಟ್ ವಾಟ್ ಅಬೌಟ್ ಎದುರು ಬುಕ್ಲಿ ದೀಕ್ಷಾ? ಇಲ್ಲ, ನಾನು ಬರಲ್ಲ, ನೀವು ಹೋಗಿ ಬನ್ನಿ. ಒಬ್ಳೇ ಇರ್ತೀಯ ಕಾರಲ್ಲಿ? ಸರಿ, ಅಪ್ಪಿ ತಪ್ಪಿ ನಮ್ಮ ಅಪ್ಪ ಅಮ್ಮ ಏನಾದರೂ ನಿನ್ನ ಪಕ್ಕದಲ್ಲಿ ಬಂದು ಕಾರಲ್ಲಿ ಕೂತ್ಕೊಂಡ್ರೆ ಮಾತಾಡಿಸ್ತಾ ಇರು. ಓಕೆ, ಏಯ್ ನಡೀರೋ ಹೋಗೋಣ. ಇಲ್ಲ, ಒಬ್ಳೇ ಇರಲ್ಲ. ಹಾಗಾದ್ರೆ ಬಾ. ಸನ್ನಿ, ಗಿಟಾರ್ ತಗೊಳ, ಒಂದ್ ಸಾಂಗು ಆಗೋಗ್ಲಿ ಕಾಡಲ್ಲಿ. ಹಿಂಗೆದ್ರಕೊಂಬಿಟ್ಲ. ಲೇ, ದೀಕ್ಷಾ ಬರ್ಡೇಗೆ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ, ಒಂದ್ ದೇವು ಶೇಪಲ್ಲಿ ಕೇಕ್ ಮಾಡಿಸಿ. ದೀಕ್ಷಾ ಬಾರ್ 1994 ಡೆಡ್ ನೌ ಅಂತ ಬರ್ಸಿ ಕೇಕ್ ಕಟ್ ಮಾಡಿಸಿ, ಇವಳನ್ನ ಸಾಯಿಸ್ಬಿಡ್ತೀನಿ. ನಿನಗ್ ನನ್ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಪ್ರೂಫ್. ನನ್ನ ಇಯರ್ ಆಫ್ ಬರ್ತು 1992, ರೆಕಾರ್ಡ್ಸ್ ಅಲ್ಲಿ ಮಾತ್ರ 1994 ಅಂತ ಇರೋದು. ಹೌದಾ? ಸರಿ ಬಿಡು, ದೀಕ್ಷಾ ಬಾರ್ 1992 ಅಂತಾನೆ ಬರೆಸ್ತೀನಿ, ಓಕೆನಾ? ಆದ್ರೆ ಸಾಯಿಸೋದ್ ಗ್ಯಾರಂಟಿ. ಹಲೋ, ಮುಚ್ಕೊಂಡ್ ಬನ್ನಿ, ಸಾಯಿಸ್ತಾನಂತ ಸಾಯಿಸ್ತಾನೆ. ಬರಲೇ ಬಾ. ಲೇ ಓ ಸನ್ನೆ, ಇವಳಿಗೆ ಭಯ ಪಡಿಸಲ್ಲ ರಾಮಜಕ್ಮ. ಒಂದು ಸಣ್ಣ ತಪ್ಪನು ಮಾಡಿ ಬಿಡಲೆ ನಾನು.
ಕಣ್ಮುಚ್ಚಿ ಕೂರುವೆಯ ಸ್ವಲ್ಪ ಹೊತ್ತು ನೀನು ಒಂದು ಸ್ವಲ್ಪ ಸಲುಗೆಯ ಸಾಲವ ನೀಡುವೆ ಏನು ಒಂದು ಸಾರಿ ನಿನ್ನ ಉಸಿರನು ಸೇರಿ ಬಿಡಲೇನು ಒಂದು ಸಣ್ಣ ತಪ್ಪನು ಮಾಡಿಬಿಡಲೆ ನಾನು ದೇವರೇ ಕಣ್ಮುಚ್ಚಿ ಕೂರುವೆಯ ಸ್ವಲ್ಪ ಹೊತ್ತು ನೀನು ಹೊತ್ತಲಿ ಸಂತೆ ಬಿದಿಲಿ ಕೈ ಹಿಡಿದು ನಡೆವೆ ನಿನ್ನ ಜೊತೆಯಲ್ಲಿ ಮನೆಯ ಅಂಗಳದಿ ಇರುವ ಹೂ ಗಿಡಕ್ಕೆ ನೀರ ಹಾಕಲು ರಾತ್ರಿ ಬೆಳೆದಿಂಗಳಲ್ಲಿ ಹೀಗೊಂದು ಆಸೆ ನಿನ್ನ ನಾಚಿಕೆಗೆ ನಾ ಕಾರಣವಾಗಬೇಕು ನಮ್ಮ ಪ್ರೀತಿಯ ನೋಡಿ ಆಕಾಶ ಕರಗಿ ಮಳೆಯಾಗಬೇಕು ಒಂದು ಸಣ್ಣ ತಪ್ಪನು ಮಾಡಿಬಿಡಲೆ ನಾನು ದೇವರೇ ಕಣ್ಮುಚ್ಚಿ ಕೂರುವೆಯ ಸ್ವಲ್ಪ ಹೊತ್ತು ನೀನು ನಾಲ್ಕೇ ದಿನದಾಟ ಈ ನಮ್ಮ ಬದುಕು ಆದರೆನಂತೆ ಈಗ ಇರುವಷ್ಟು ಕಾಲ ಹೀಗೇನೆ ಇರಲಿ ನಮ್ಮಿಬ್ಬರಾಯಿ ಅನುರಾಗ ಬಾಕಿ ಉಳಿಸೋಲ್ಲ ಮುಂದಿನ ಜನ್ಮಕ್ಕೆ ಒಂದಿಷ್ಟು ಪ್ರೀತಿಸುವ ಕೆಲಸನ ಅಷ್ಟೊಂದು ಜನುಮ ಯಾವನಿಗೆ ಬೇಕು ನಿಲ್ಲಿಸಿಯೇ ಬಿಡುವ ಕಾಲನ ಒಂದು ಸಣ್ಣ ತಪ್ಪನು ಮಾಡಿಬಿಡಲೆ ನಾನು ಕಣ್ಮುಚ್ಚಿ ಕೂರುವೆಯ ಸ್ವಲ್ಪ ಹೊತ್ತು ನೀನು ಏನು ನಾನೊಂದು ಇಂಗ್ಲಿಷ್ ಪಿಕ್ಚರ್ ನೋಡಿದ್ದೆ ಟೆಕ್ಸಾಸ್ ಚೈನ್ಸಾ ಮ್ಯಾಸೆಕರ್ ಅಂತ ಅದರಲ್ಲೊಬ್ಬ ಚೈನ್ಸಾ ತಗೊಂಡು ಎಲ್ರೂ ಕೊಲೆ ಮಾಡ್ತಾನೆ ಹಾಳಾಗೋಗ್ಲಿ ನನಗೆ ಕೇಳ್ತಿದ್ಯಾ ಈಗ ನಾನು ಹಾಗೆ ನಿಮ್ಮೆಲ್ಲರೂ ಕೊಲೆ ಮಾಡ್ತೀನಿ ನನ್ ಮಗನೇ ಲೂಸ್ ತರ ಆಡ್ಬಿಡ ಬಿಸಾಕು ಅದನ್ನ ಲೂಸ್ ನನ್ ಮಗನೇ ಬಿಸಾಕು ಅಂತ ಹೇಳಿಲ್ವಾ ಯಾಕ ಹುಡುಗಾಟ ಆಡ್ತೀಯ ಲೂಸು ನಡಿಯಲ್ಲ ನಡಿ ಇಲ್ಲೋ ಸನ್ನಿ ಭಯಪಟ್ಬಿಟ್ಟನ
ಸನಿ ಅಲ್ಲಿ ನೋಡು. ಕಾಡಲ್ಲಿ ಚೇನ್ಸೋ ಸಿಕ್ಕಿತ್ತಲ್ವಾ ನೋಡು, ಅವನ್ ಕುತ್ತಿಗೆ ಮೇಲೆ ಅದೇ ಮಾರ್ಕಿದೆ. ದರ್ಶನ್, ಆ ಚೇನ್ಸೋ ಮೇಲೆ ನಿನ್ ಫಿಂಗರ್ ಪ್ರಿಂಟ್ಸ್ ಇದೆ. ಇವನೇನಾದ್ರೂ ಆ ಚೇನ್ಸೋ ಇಂದನೇ ಸಾಯಿಸಿದ್ರೆ. ಶಿಟ್, ಓ ಮೈ ಗಾಡ್. ಸನಿ, ಅನ್ಯಾಯವಾಗಿ ತಗ್ಲಾಕೊಂಡ್ ಬಿಡ್ತೀವಲ್ಲ, ಏನ್ ಮಾಡೋದೀಗ? ದೀಕ್ಷಾ, ಡೋಂಟ್ ವರಿ. ಆ ಡೆಡ್ ಬಾಡಿ ಬಗ್ಗೆ ಏನು ಯೋಚನೆ ಮಾಡಬೇಡ, ಏನೂ ಆಗಲ್ಲ. ಆ ಬಾಡಿ ನಮ್ಮ ಕಾರ್ ಪುಟ್ಟಲ್ಲಿ ಹೇಗೆ ಬಂತು ಡಿ? ಈಗಷ್ಟೇ ಹೇಳಿದ್ದೀನಿ ನಾನು ಡೆಡ್ ಬಾಡಿ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ. ತಿರ್ಗಾ ನೀನು ಅದನ್ನೇ ಮಾತಾಡ್ತಿದ್ಯಾ. ನನಗಿರೋ ಟೆನ್ಷನ್ನೇ ಬೇರೆ. ಡೆಡ್ ಬಾಡಿ ನಮ್ಮ ಕಾರಲ್ಲಿತ್ತು, ನಾವು ಅದನ್ನ ರೋಡ್ ಸೈಡಲ್ಲಿ ಇಳಿಸಿದ್ವಿ. ಯಾರಾದರೂ ನಾವು ಇಳಿಸಿದ್ದನ್ನ ನೋಡ್ಬಿಟ್ಟಿದ್ರೆ ಪೊಲೀಸ್ ಕೇಸ್ ಆದರೆ ನಮ್ಮ ಫ್ಯೂಚರಿಗೆ ಎಫೆಕ್ಟು. ಲೇ ಸಾಕ್ಷಿ, ದೀಕ್ಷಾ ನೋಡಿ, ಯಾರ ಹತ್ರನೂ ಈ ವಿಷಯನ ಡಿಸ್ಕಸ್ ಮಾಡಬೇಡಿ. ಲೋ, ನನ್ಗಾಕ ಕಾಲ್ ಮಾಡ್ತಿದ್ಯಾ? ಏನ ಇಲ್ಲಿ ನೋಡಿಲ್ಲಿ ಡಿ ಕಾಲಿಂಗ್ ಅಂತ ಬರ್ತಿದೆ. ಆಟೋಡಲ್ಲಾಗಿರುತ್ತ ಬಿಡ. ಲೋ, ಏನೋ ನಿನ್ ಫೋನ್ದು ಮತ್ತೆ ರಿಂಗ್ ಆಗ್ತಿದೆ ನೋಡು.
ನಿಲ್ಸೋ. ಯಾಕೋ ನಿಲ್ಸೋ. ಈ ಚೈನ್ಸ ಎತ್ಕೊಳಕ್ ಹೋದಾಗ ನನ್ನ ಫೋನ್ನ ಅಲ್ಲೇ ಬಿಟ್ಬಿಟ್ಟಿದ್ರಿ ಕಣ. ಏನು ಹ್ಞೂ ಕಣ, ಪಕ್ಕ ನನ್ನ ಫೋನ್ ಅಲ್ಲೇ ಇದೆ. ಟೆನ್ಷನ್ ಅಲ್ಲಿ ನನ್ನ ಫೋನ್ ಎತ್ಕೊಳ್ಳೋದೇ ಮರ್ತು ಹೋಗ್ಬಿಟ್ಟಿದೀನಿ. 100% ನನ್ನ ಫೋನ್ ಅಲ್ಲೇ ಇದೆ ಸನ್ನಿ. ಮತ್ತೆ ರಿಂಗ್ ಆಗ್ತಿದೆ. ಆ ಫೋನ್ ಏನಾದ್ರೂ ಯಾರ ಕೈಗಾರು ಸಿಕ್ಬಿಟ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಕಣ. ಸನ್ನಿ ಕಾಲ್ ರಿಸೀವ್ ಮಾಡು, ರಿಸೀವ್ ಮಾಡು. ಹಲೋ 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 ಹಲೋ, ಯಾರಿದು? ಹಲೋ ಹಲೋ, ಮಾತಾಡಿ. ಸನ್ನಿ ಗಾಡಿ ತಿರುಗಿಸೋ. ಇಲ್ಲೇ ಅಲ್ಲಿ ಬೈದಿದ್ದು. ಆಯ್ತು ನಡಿಯೋ, ಬಾ ಫಸ್ಟ್ ಫೋನ್ ಎತ್ಕೊಂಡು ನಡಿಯೋ. ನಾನು ಚೈನ್ಸ ಎತ್ಕೊಂಡು ಓಡ್ಬೇಕಾದ್ರೆ ನಾನು ಇಲ್ಲೇ ಬಿದ್ದಿದ್ದು. 100% ಹೇಳ್ತೀನಿ, ಮೊಬೈಲ್ ಇಲ್ಲೇ ಬಿದ್ದಿರುತ್ತೆ. ಮತ್ತೆಲ್ಲೂ ಕಾಣಿಸ್ತಾನೆ ಅಲ್ವಲ್ವಾ? ಛೇ, ಒಂದು ರಿಂಗ್ ಕೊಡು. ಒಂದು ವಾರ ಆಯ್ತು, ನೀನಿನ್ನೂ ಅದೇ ಯೋಚನೆಯಲ್ಲಿದ್ಯಾ? ಅವತ್ತು ಕಾರ್ ಪೋರ್ಟಲ್ ನೋಡಿದ್ದು ದೇವಾನೇ. ಡೋಂಟ್ ಬಿ ಸಿಲ್ಲಿ ದೀಕ್ಷಾ, ಜಸ್ಟ್ ಕಮ್ ಔಟ್ ಆಫ್ ಇಟ್. ನೀನು ಬರ್ತಾ ಬರ್ತಾ ತುಂಬಾ ಕ್ರೇಜಿ ಆಗ್ತಿದ್ಯಾ. ಅಫ್ಕೋರ್ಸ್ ನಾನು ನಿನ್ನನ್ನು ಲವ್ ಮಾಡೋದಕ್ಕೆ ಮೇನ್ ರೀಸನ್ನೇ ನೀನು ಸ್ವಲ್ಪ ಲೂಸು ಅಂತ. ಆದರೆ ಇದು ತುಂಬಾ ಜಾಸ್ತಿ ಆಯಿತು. ಜಸ್ಟ್ ಚಿಲ್ ಬೇಬಿ. ಪ್ರಾಬ್ಲಮ್ ಏನು ಗೊತ್ತಾಡಿ, ನೀನು ಈ ದೆವ್ವಗಿವ್ವ ಎಲ್ಲ ಸುಳ್ಳು ಅಂತೀಯ, ಆದರೆ ನನಗೆ ನಂಬಿಕೆ ಇದೆ. ದಟ್ ಗೋಸ್ ರಿಯಲಿ ಎಕ್ಸಿಸ್ಟ್. ಎನಿಥಿಂಗ್ ಎಲ್ಸ್ ಫಾರ್ ಯು ಸರ್? ಬೇಡ ದೀಕ್ಷಾ, ನೀನು ಹೀಗೆ ಆಡ್ತಾ ಇದ್ರೆ ನಾನು ಮದುವೆಗಿಂತ ಮುಂಚೆನೇ ಡೈವರ್ಸ್ ಕೊಟ್ಬಿಡ್ತೀನಿ. ನಾವು ಶಾರ್ದೂಲ್ಗೆ ಟ್ರಿಪ್ ಏನಕ್ಕೆ ಹೋಗಿದ್ದು? ರಿಲ್ಯಾಕ್ಸ್ ಆಗೋದಕ್ಕೆ. ಅಲ್ಲಿ ಏನಾಯ್ತು ಅನ್ನೋದನ್ನ ಮರ್ತುಬಿಡು. ಏಯ್, ನಮ್ಮ ಸ್ಟಾರ್ಟಪ್ ಬಗ್ಗೆ ಯೋಚನೆ ಮಾಡು. ಎನಿಥಿಂಗ್ ಎಲ್ಸ್ ಫಾರ್ ಯು ಸರ್? ಬೇಡ ಗುರು, ನನಗೇನಾದರೂ ಬೇಕು ಅನ್ಸಿದ್ರೆ ಕರಿತೀನಿ. ಕರೆದಾಗ ಬಾ. ಕರ್ದಂಗೆ ಆಯಿತು. ಕರೆದಿಲ್ಲ, ಸುಮ್ಮನೆ ಬಂದು ಇರಿಟೇಟ್ ಮಾಡಬೇಡ. ದೀಕ್ಷಾ,
ನೀನು ಒಂದು ನಿಮಿಷ ಇಲ್ಲೇ ಕೂತಿರೋ, ನಾನು ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಎನಿಥಿಂಗ್ ಎಲ್ಸ್ ಫಾರ್ ಯು ಮೇಡಮ್? Anything else for you, madam? Otto! ಯಾವ ಕಡೆಗೆ ಮೇಡಮ್? ಮೇಡಮ್ ನಿಮ್ಮನ್ನೇ ಕೇಳ್ತಿರೋದು, ಯಾವ ಕಡೆಗೆ ಮೇಡಮ್? ಕನ್ನಡ ಬರಲ್ವಾ? ವೇರ್ ವೇರ್ ಟು ಗೋ ಮೇಡಮ್? ಇಫ್ ಯು ಡೋಂಟ್ ಟೆಲ್ ವೇರ್ ವೇರ್ ಟು ಗೋ, ಆಟೋಲ್ ಕೂತ್ಕೊಂಡ ತಕ್ಷಣ ಎಲ್ಲಿಗೆ ಹೋಗ್ಬೇಕಂತ ಹೇಳ್ಬೇಕು. ಸಂಜಯ್ ನಗರ. ಅಬ್ಬಾ ಅಷ್ಟೇ ಪುಣ್ಯ ಕಟ್ಕೊಂಡ್ರಲ್ಲ. ಆಯ್ತು ಮೇಡಮ್, ಸಂಜಯ್ ನಗರಕ್ಕೆ ಹೋಗ್ತೀನಿ. ಯಾಕೆ ಮೇಡಮ್ ಟೆನ್ಷನ್ ಅಲ್ಲಿ ಇದ್ದೀರಾ? ದೆವ್ವಾಗಿವ ಕಾಣಿಸ್ತಾ? Anything else for you, madam? Hello, madam? ಹಲೋ ಡಿ. ಹಲೋ ಚಿನ್ನಾ, ಎಲ್ಲ ಇದೆಯಾ? ನಾನು ವಾಶ್ರೂಮ್ಗೆ ಹೋಗಿ ಬರೋಷ್ಟರೊಳಗೆ ನೀನು ಗಾಯಬಾಗ್ಬಿಟ್ಟಿದ್ಯಾ ಡಿ? ನಾನು ಐ ಫೆಲ್ಟ್ ಲೈಕ್ ಐ ಸಾ ಹಿಮ್. ಏನ ದಟ್ ಗೋಸ್ಟ್ ಗೈ? ಅದೇ ಕಾರ್ಬೋಟಲ್ಲಿ ಅವನ್ ಬಾಡಿ ಸಿಕ್ತಲ್ಲ, ಅವನೇ. ಅವನು ಕ್ಯಾಫೆನಲ್ಲಿ ವೇಟರ್ ವೇಟರ್ ಆಗಿದ್ದ. ತುಂಬಾ ಭಯ ಆಗ್ತದೆ, ಒಬ್ಳೇ ಇದ್ದೀನಿ. ಆದ್ರೆ ಮನೇಲಿ ಇನ್ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸರಿ ಇರು, ನಾನು ಈಗಲೇ ಮನೆ ಹತ್ರ ಬರ್ತೀನಿ. ಏನಾಯ್ತೆ ಹೆದರು ಪಕ್ಲಿ? ನಾನು ಈಗಲೇ ಹೆದರ್ಕೊಂಡಿದ್ದೀನಿ, ನೀನನ್ನ ಸಾಯಿಸೇ ಬಿಡು.
ಡಿ, ನಾನ್ ಬೆಳಿಗ್ಗೆ ಮನೆಯಿಂದ ಹೊರಡ್ಬೇಕಿದ್ರೆ ಟಿವಿ ಆಫ್ ಮಾಡಿದ್ದೆ, ನಾನ್ ಬರುವಷ್ಟೊಳಗೆ ಮತ್ತೆ ಆನ್ ಆಗಿದೆ. ನನಗ್ ಒಂದು ಅರ್ಥ ಆಗ್ತಿಲ್ಲ. ನಿನ್ನೆ ರಾತ್ರಿ ನಾನು ನಿನ್ನ ಕಾಲ್ ಮಾಡಿದಾಗ ಟಿವಿ ಆನ್ ಆಗಿತ್ತು ತಾನೆ? ನೀನು ನಿದ್ದೆ ಮಾಡಿದ್ದೆ, ಈ ಕಡೆಯಿಂದ ನನಗೆ ಟಿವಿ ಸೌಂಡ್ ಕೇಳಿಸ್ತಾನೆ ಇತ್ತು. ಸೊ ಬೆಳಗ್ಗೆ ಹೊರಡುವಾಗ ಕೂಡ ನಿನ್ ಟಿವಿ ಆಫ್ ಮಾಡೋದನ್ನ ಮರ್ತಿರ್ತೀಯ ಅಷ್ಟೇ. ನಥಿಂಗ್ ಟು ವರಿ. ಈಗ ನೂಡಲ್ಸ್ ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಕ್ಕದ ಮಾಡಿದೀನಲ್ಲ ದೀಕ್ಷಾ. ನಮ್ಮಿಬ್ರು ಮದ್ವೆ ಆದ್ಮೇಲೆ ದಿನಾ ನಾನೇ ಅಡುಗೆ ಮಾಡೋದು, ದಿನಾ ನೂಡಲ್ಸ್. ನಿನ್ ಫೋನ್ ಇಲ್ಲೇ ಇದೆ, ನಿನ್ ನಂಬರ್ ಇಂದ ಕಾಲ್ ಬರ್ತಿದೆ. ಡಿ, ಏನ್ ಕ್ರೇಜಿ ಅಲ್ಲ, ಕಾಲ್ ಪಿಕ್ ಮಾಡೋಣ. ಪಿಕ್ ಮಾಡು. ಹಲೋ. ಹಲೋ, ಎಲ್ಲೇ ಇದೆಯಾ ಚಿನ್ನಾ? ನಾನ್ ರೆಸ್ಟ್ ರೂಮ್ಗೆ ಹೋಗಿ ಬರೋಷ್ಟು ಗಾಯಬ ಆಗ್ಬಿಟ್ಟಿದ್ಯಾ? ಎನಿಥಿಂಗ್ ಎಲ್ಸ್ ಫಾರ್ ಯು ಮೇಡಮ್. ಚಿನ್ನಾ ಸಾರಿ ಕಣ, ನಾನಿನ್ನೂ ಹೊರಟಿಲ್ಲ, ವಿವೇಕ್ ಸಿಕ್ಕಿದ್ದ ಮಾತಾಡ್ತಿದ್ದೆ. ಹೌದು, ನಾನು ಅವಾಗಿಂದ ಫೋನ್ ಟ್ರೈ ಮಾಡ್ತಿದ್ದೆ, ಯಾಕೆ ನಾಟ್ ರೀಚಬಲ್ ನಿಂದು? ಐ ಥಿಂಕ್ ಐ ಆಮ್ ಗೋಯಿಂಗ್ ಮ್ಯಾಡ್. ನಂಗೆ ಏನು ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನೀನೇ ಮಾತಾಡ್ತಿರೋದ? ಮತ್ತೆ ಮನೇಲಿ ಹಾಲಲ್ಲಿ ನಾವು ನೂಡಲ್ಸ್ ತಿಂತಾ ಇದ್ವಿ, ದಟ್ ಗೋಸ್ಟ್, ಅವನು ಅದೇ ಕಾರಲ್ಲಿ ಡೆಡ್ ಬಾಡಿ. ಯಾಕೆ ಟೆನ್ಷನ್ ಆಗಿದೆಯಾ? ಸರಿ ಇರು, ನಾನು ಈಗಲೇ ಬರ್ತೀನಿ. ಡಿ, ಹಲೋ, ದೀಕ್ಷಾ, 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 ಎಲ್ಲ ಇದೆಯಾ? ಇಲ್ಲಿದ್ದೀನಿ. ಆ, ಬಾತ್ರೂಮಲ್ಲಿ ಇದೆಯಾ? ಸರಿ ಬಾ ಆಚೆ. ಇಲ್ಲ, ನಾನು ಬರಲ್ಲ. ಯಾಕೆ? ನೀನೇ ಬಂದಿರೋದು ಅಂತ ಏನ್ ಗ್ಯಾರಂಟಿ? ಏ, ನಾನೇ ಬಂದಿರೋದು, ಸುಮ್ಮನೆ ಆಚೆ ಬರಲಿ. ಸರಿ, ನಾನು ಕೇಳೋ ಕ್ವೆಶನ್ಸ್ಗೆಲ್ಲ
ಸರಿಯಾಗಿ ಆನ್ಸರ್ ಮಾಡುವ ಹಾಗಿದ್ರೆ ದೆವುಗಳಿಗಾದ್ರೆ ನೀನು ಕೇಳೋ ಕ್ವಶನ್ಸ್ಗೆ ಸರಿಯಾಗಿ ಅರ್ಥ ಗೊತ್ತಿರಲ್ಲ ಅನ್ನೋ ನಿನ್ನ ಲಾಜಿಕ್ ಅಲ್ಲ. ಸರಿ ಕೇಳು, ನಮ್ಮ ಅಪ್ಪ ಅಮ್ಮನ ಹೆಸರೇನು? ಸರೋಜಾ ಕೃಷ್ಣಮೂರ್ತಿ. ನನ್ನ ಫೇವ್ರೇಟ್ ಕಲರ್? ಕಲರಾ, ಯಾವ್ದಪ್ಪ? ಬ್ಲ್ಯಾಕ್. ನನ್ನ ಫೇವ್ರೇಟ್ ಫಿಲ್ಮ್? ಭೂತ್. ನೋಡು ಹೇಗೆ ರೇಗಿಸ್ತೀಯ ಅಂತ. ನಾನು ಬರೋಲ್ಲ, ಹೋಗು. ಆಯ್ತಾಯ್ತು, ಮುಂಗಾರು ಮಳೆ ಕರೆಕ್ಟಾಗಿ ಹೇಳಿದ್ದೀನಾ? ಕನ್ಫರ್ಮಾ ನಾನೇ ಬಂದಿರೋದು ಅಂತ? ಆಚೆ ಬಾ. ಏನು ನೋಡ್ತಿದ್ಯಾ? ಕನ್ಫರ್ಮಾ ನಾನೇ ತಾನೇ ಬಂದಿರೋದು? ಪುಕ್ಲಿ, ಅನ್ಬಿಲೀವೇಬಲ್ ದೀಕ್ಷಾ, ಎಕ್ಸ್ಟ್ರಾಆರ್ಡಿನರಿ, ಮೈಂಡ್ ಬ್ಲೋಯಿಂಗ್. ನಾನು ಬಂದಂತೆ, ನೂಡಲ್ಸ್ ಮಾಡಿಕೊಟ್ಟಂತೆ, ಆಮೇಲೆ ನನ್ನ ಕಾಸ್ಟ್ಯೂಮಲ್ಲಿ ಅವನು ಪ್ರತ್ಯಕ್ಷ ಆದಂತೆ, ಆಮೇಲೆ ಚೈನ್ಸ ಇಟ್ಕೊಂಡು ಅಟ್ಯಾಕ್ ಮಾಡಿದಂತೆ, ಡೋರ್ನೆಲ್ಲ ಕಟ್ ಮಾಡಿದಂತೆ. ದೀಕ್ಷಾ, ಇದೆಲ್ಲ ನಿನ್ನ ಹ್ಯಾಲುಸಿನೇಷನ್ ಅಷ್ಟೇ, ಇನ್ನೇ ಏನಿಲ್ಲ. ಹಾಗಾದ್ರೆ ನೀನ್ ಬಂದಿದ್ದು, ನಾನು ನೂಡಲ್ಸ್ ತಿಂದಿದ್ದು, ಅವನ್ ಅಟ್ಯಾಕ್ ಮಾಡಿದ್ದು, ಇದೆಲ್ಲ ನನ್ನ ಭ್ರಮೆ ಅಂತ್ಯ? ಲೇ, ಅದು ಪಕ್ಕಾ ಭ್ರಮೆನೆ ದೀಕ್ಷಾ. ಜಸ್ಟ್ ಚಿಲ್ ಯಾರ್, ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ? ಯು ಹ್ಯಾವ್ ಎನ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಇಮ್ಯಾಜಿನೇಷನ್. ಇವಾಗ ಅದು ಪೀಕ್ಸ್ಗೆ ಹೋಗಿದೆ ಅಷ್ಟೇ. ಡಿ, ಏನ್ ಹೇಳ್ತಿದ್ಯಾ? ಇದೆಲ್ಲ ನನ್ನ ಭ್ರಮೇನ? ಭ್ರಮೇನೆ 100%. ಅಲ್ಲ, ನಿನಗಾಗ್ತಿರ ನನಗೆ ಯಾಕಾಗ್ತಿಲ್ಲ? ಸಾಕ್ಷಿಗೆ ಯಾಕಾಗ್ತಿಲ್ಲ? ಸನ್ನಿಗೆ ಯಾಕಾಗ್ತಿಲ್ಲ? ನಿನಗೆ ಮಾತ್ರ ಭೂತ ಪಿಶಾಚಿ ದೇವ ಎಲ್ಲ ಇದಾವೆ ಅಲ್ಲ? ನೋಡೋ, ನಿನಗೆ ಭಯ ಅಂತೇಳಿ ನಮಗೆ ಭಯ ಪಡಿಸೋ ಪ್ರಯತ್ನ ಮಾಡಬೇಡ. ಕತೆ ಕೇಳ್ತಿದ್ರೆ ಯಾವ್ದು ಹಲೋ. ಲೇ ಚಿನಾ, ಎಲ್ಲ ಹೋಗಿದ್ಯಾ? ನಾನು ವಾಶ್ರೂಮ್ ಹೋಗಿ ಬರೋಷ್ಟು ಗಾಯಬಾಗ್ಬಿಟ್ಟಿದ್ಯಾ? ಏನಾಯ್ತೆ? ಏನಾಯ್ತೆ? ರಿಲ್ಯಾಕ್ಸ್, ಆರ್ ಯು ಓಕೆ? ನಾನು ಇದ್ದೀನಲ್ಲ. ಹಲೋ ಸನ್ನಿ, ಏನ ಇವಳು ಪ್ರಾಬ್ಲಮ್? ಇವಳಿಗೆ ದೆವ್ವ ಅಂದ್ರೆ ಭಯನಾ? ಅದಿರಲಿ, ನನಗೆ ಇವಳೇ ದೆವ್ವನ ಅನ್ನೋ ಭಯ ಶುರುವಾಗಿದೆ. ಹಾಂ, ಕರ್ಮ ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡೋಣವಾ, ಈ ದೆವ್ವ ಬಿಡಿಸೋಣ ಅಥವಾ ಮಾಟ ಮಂತ್ರ ಮಾಡೋಣ ಕರ್ಸೋಣವಾ? ಏಯ್, ಎದುರಿಸ್ಬೇಡವೋ. ಇವಳು ಕಾನ್ಫಿಡೆನ್ಸ್ ಕೊಡೋದು ಬಿಟ್ಬಿಟ್ಟು ನೀನೇ ಎದುರಿಸ್ತಿದ್ಯಲ್ಲ. ಏ ದೀಕ್ಷಾ, ಏನೂ ಆಗಲ್ಲ, ರಿಲ್ಯಾಕ್ಸ್. ನೋಡು, ಈ ದೆವ್ವ ಭೂತ ಎಲ್ಲ ಏನೂ ಇಲ್ಲ, ಎಲ್ಲ ನಿನ್ನ ಭ್ರಮೆ ಅಷ್ಟೆ. ಭ್ರಮೇನಾ? ದೆವ್ವ ಗಿವ ಇಲ್ಲ ತಾನೆ? ಮತ್ತೆ ನೀವಿಬ್ರು ಮನೆ ಒಳಗೆ ಹೇಗೆ ಬಂದ್ರಿ? ಅಂದ್ರೆ
ನಾನು ಮನೆ ಒಳಗಡೆ ಬಂದಾಗ ಡೋರ್ನ ಲಾಕ್ ಮಾಡ್ಕೊಂಡು ಬಂದಿದ್ದೆ. ನೀವ್ ಹೇಗ್ ಬಂದ್ರಿ ಮತ್ತೆ? ಅಂದ್ರೆ ಏನು, ನಾನು ದೆವ್ವ ಇವನು ದೆವ್ವ ಅಂತನ? ಲೋ ಸನ್ನಿ, ಕಾಪಾಡ ಇವಳಿಂದ. ದೀಕ್ಷಾ, ಒಂದ್ ಕೆಲಸ ಮಾಡು, ಬಟ್ಟೆ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಕೇರಳ ಹೋಗ್ಬಿಡು. ನಿಮ್ಮ ಅಪ್ಪ ಅಮ್ಮ ಕಸಿನ್ ಮದ್ವೆ ಇದೆ ಬಾ ಅಂತ ಕರೆದಾಗ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂದೆ. ಬೇಡಪ್ಪ, ಮೊದಲು ನೀನು ಕೇರಳಗೆ ಹೋಗು. ನೀನು ಇಲ್ಲಿರೋದು ಬೇಡ, ನಮ್ಮಂದೆ ಹೋಗು ಅನ್ಕೊಳ್ಳೋದು ಬೇಡ, ಹೋಗು. ಹೌದು, ನಮ್ಮಪ್ಪಂಗೆ ಫೋನ್ ಮಾಡ್ಕೊಂಡು ನಾನು ಊರಿಗೆ ಹೋಗ್ತೀನಿ. ಐ ನೀಡ್ ಅ ಬ್ರೇಕ್. ಮೊದಲು ಆ ಕೆಲಸ ಮಾಡು, ಪುಣ್ಯ ಕಟ್ಕೊ. ಹೋದ್ಮೇಲೆ ಅಲ್ಲೇ ಇದ್ಬಿಡು, ವಾಪಸ್ ಬರಲೇಬೇಡ. ಲೋ ಸನ್ನಿ, ಒಳ್ಳೆ ಹೆದ್ರುಪುಕ್ಲಿ ಸವಸ ಆಯ್ತು ಕಣ. ತಮಾಷೆ ತಮಾಷೆ ಅಲ್ಲ, ನಾನು ಕೇಳಕ್ಕೆ ಹೋಗ್ತೀನಿ, ನೀವಿಲ್ಲೇ ಇರ್ತೀರಲ್ಲ. ನನಗಾಗಿದ್ದ ಎಕ್ಸ್ಪೀರಿಯನ್ಸು ನಿಮಗಾಗುತ್ತಲ್ಲ, ಅವತ್ತು ಅವತ್ತು ಅರ್ಥ ಆಗುತ್ತೆ. ಈಗಿನ್ನೂ ಸ್ಟಾರ್ಟ್ ಆಗಿದೆ ಅಷ್ಟೇ. ಆಲ್ ದಿ ಬೆಸ್ಟ್. ದೀಕ್ಷಾ ಅಂತೂ ತುಂಬಾ ಭಯಪಟ್ಟಿದ್ಲು. ಆಕ್ಚುಲಿ ಅವಳು ಕೇರಳಗೆ ಹೋಗಿದ್ದೆ ಒಳ್ಳೇದಾಯ್ತು, ಒಬ್ಬಳೆ ಇರಕ್ಕೆ ಚಾನ್ಸ್ ಇರಲಿಲ್ಲ. ಎಷ್ಟು ಭಯ ಪಟ್ಕೊಂಡ್ಬಿಟ್ಟಿದ್ಲು ಗೊತ್ತಾ ಅವಳು? ನೀನ್ ಸುಮ್ನೆ ಭಯ ಪಟ್ಕೋಬೇಡ ಕಣ ಅಂತ ನಾವ್ ಹೇಳಿದಕ್ಕೆ ನಿಮಗೂ ಆಗ್ಲಿ ಅವಾಗ ಗೊತ್ತಾಗುತ್ತೆ ಅಂತಾಳೆ. ನಾನು ಅವಳಿಗೆ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಇರ್ಲಿ ಬಿಡು, ಇವನ್ ಶೀ ನೀಡ್ಸ್ ಅ ಬ್ರೇಕ್, ಲೆಟರ್ ರಿಲ್ಯಾಕ್ಸ್. ಆದ್ರೆ ನಂಗೆ ಒಂದೇ ಒಂದ್ ಬೇಜಾರು, ಈ ಜಗತ್ತಲ್ಲಿರೋ ದೆವ್ವ ಗಿವ್ವ ಎಲ್ಲ ಅವಳ ಕಣ್ಣಿಗೆ ಮಾತ್ರ ಕಾಣಿಸುತ್ತೆ, ನಮ್ ಕಣ್ಣಿಗೆ ಒಂದೂ ಕಾಣಲ್ವಲ್ಲ. ಏನ್ ಮಜಾ ಇರುತ್ತಲ್ಲ ಕಾಣಿಸಿದ್ರೆ. ಹಲೋ ಹಲೋ, ಎನಿ ದೆವ್ವ ಲಿಸ್ನಿಂಗ್ ಟು ಮೀ, ಪ್ಲೀಸ್ ಒಂದೇ ಸತಿ ಒಂದೇ ಒಂದ್ ಸತಿ ನನ್ ಕಣ್ಣಿಗೆ ಕಾಣಿಸ್ತೀಯಾ? ನೀನೇ ದೆವ್ವ ಇದ್ದಂಗ ಇದೆಯಲ್ಲ. ಏನು ಅಂದೆ? ನಾನಾ? ನಾನೇನಂದೆ? ನಾನೇನು ಅನ್ಲಿಲ್ವಲ್ಲ. ಲವ್ ನಾನೇ ಅಂದೆನಾ? ಇಲ್ವಲ್ಲ ಇಲ್ವಲ್ಲ. ಲವ್ ಹೀರೋ, ನಿಂದೆಷ್ಟು ಕೆಲಸ ಇದೆಯೋ ಅಷ್ಟೇ ನೋಡ್ಕೊ. ಹಾಂ, ಓಕೆ. ನೀನು ಅಷ್ಟೇ, ಜಿಮ್ಮಿಗೆ ಬಂದ, ವರ್ಕೌಟ್ ಮಾಡ್ದ, ವಾಪಸ್ ಹೋದ, ಅಷ್ಟರಲ್ಲೇ ಇರಬೇಕು. ಈ ಎಕ್ಸ್ಟ್ರಾ ಎಲ್ಲ ಬೇಡ. ಅಬ್ಬ ಅಬ್ಬ ಅಬ್ಬ, ನಡುಕ್ತಾ ಇದ್ದೀನಿ ಕಣ್ರು, ಭಯ ಆಗ್ತಿದೆ ನನಗೆ. ಸಾಕ್ಷಿ, ನೀನು ಹೊಳಗೆ ಹೋಗು. ಲವ್ ಸನ್ನೆ, ಮೇಲೆ ಹುಡುಗರ ಫ್ಲೋರು, ಕೆಳಗಡೆ ಹುಡುಗಿರ ಫ್ಲೋರು, ಯಾವ ಕಡೆ ಹೋಗೋದು ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಜಾಕೆಟ್ ಅವನು ಹಿಟ್ಟು
ಸಾಕ್ಷಿ ತಂಟೆಗೆ ಬಂದ್ರೆ ಆ ಗಿಫ್ಟ್ ರ್ಯಾಪರ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಏನಿತ್ತು ಗೊತ್ತಾ? ವಾವ್, ಸೌಂಡ್ಸ್ ಎಕ್ಸೈಟಿಂಗ್. ಯಾರ್ದಾದ್ರೂ ತಲೆ ಇತ್ತಾ? ಲವ್, ಏನೋ ಇವಳು ಸುಮ್ಮನೆ ಇರೆ. ನಾನು ಆ ಗಿಫ್ಟ್ ರ್ಯಾಪ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಕಾಫಿ ಮಗ್ಗಿತ್ತು. ಆ ಮಗ್ಗನ್ನ ರ್ಯಾಪ್ ಮಾಡಿದ ಪೇಪರ್ನಲ್ಲಿ ನಮಗೆ ಸಂಬಂಧಪಟ್ಟ ವಿಷಯ ಇತ್ತು. ಶಾರ್ದೂಲ ಅನ್ನೋ ಜಾಗದಲ್ಲಿ ಒಬ್ಬ ವ್ಯಕ್ತಿ ಕೊಲೆಯಾಗಿದ್ದಾನೆ. ಆ ವ್ಯಕ್ತಿ ಡೆಡ್ ಬಾಡಿನ 4 ಜನ ಒಂದು ಕಾರ್ ಬೂಟಿಂದ ಇಳಿಸಿ ಹಾಗೆ ಹೊರಟೋದ್ರು ಅಂತ ನ್ಯೂಸ್ ಇತ್ತು. ರೆಡ್ ಸರ್ಕಲ್ನಲ್ಲಿ ಅದನ್ನ ಹೈಲೈಟ್ ಮಾಡಿದ್ರು. ವಾಟ್? ಆ ಪೇಪರ್ ಕೊಡಿಲಿ. ಇಲ್ಲ ಕಣ, ಹರ್ದಾಕ್ಬಿಟ್ಟೆ. ಯಾರಿಗೂ ಸಿಗಬಾರ್ದು ಅಂತ ಹರ್ದಾಕ್ಬಿಟ್ಟೆ. ಅಂದ್ರೆ ನಮ್ಗೆ ಅದನ್ನ ಸ್ಪೆಸಿಫಿಕ್ ಆಗಿ ಯಾರೋ ಕಳಿಸಿದ್ದಾರೆ ಅಂತನಾ? ನಾವ್ ಅದ್ರಲ್ಲಿ ಇನ್ವಾಲ್ವ್ ಆಗಿದೀವಿ ಅಂತ ಯಾರಿಗಾದ್ರೂ ಗೊತ್ತಾಗಿದ್ಯಾ? ಗೊತ್ತಿಲ್ಲ. ಏನಾದ್ರೂ ಇದು ಪೊಲೀಸ್ ಕೇಸ್ ಆದ್ರೆ ನಮ್ ಫ್ಯೂಚರೇ ಹಾಳಾಗೋಗುತ್ತೆ. ಇದನ್ನೆಲ್ಲ ಯಾರೋ ದುಡ್ಡುಗೋಸ್ಕರನೇ ಮಾಡ್ತಿದ್ದಾರೆ ಅನ್ಸುತ್ತೆ. ದುಡ್ಡು ಕೊಡಿ, ನಾನು ಯಾರಿಗೂ ಹೇಳಲ್ಲ ಅಂತ ವಾರ್ನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಬ್ಲ್ಯಾಕ್ಮೇಲ್. ಅಪ್ಪ ತಂದೆ ತಲೆ ಕೆಡಿಸ್ಕೋಬೇಡ, ಏನಾಗಲ್ಲ. ರಿಯಾಕ್ಟ್ ಮಾಡೋದೇ ಬೇಡ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಏನೂ ತಪ್ಪು ಮಾಡಿಲ್ಲ, ಹಾಗಾಗಿ ಏನೂ ಆಗಲ್ಲ. ನನಗೊಂದು ಡೌಟ್ ಇದೆ, ಈ ಕೆಲಸನೆಲ್ಲ ಯಾಕೆ ಆ ದೀಕ್ಷಾನೇ ಮಾಡಿರ್ಬಾರ್ದು? ಅವತ್ತವಳು ಕೇರಳಾಗ ಹೋಗ್ಬೇಕಾದ್ರೆ ಏನ್ ಹೇಳಿದ್ಲು? ನೀವೆಲ್ಲರೂ ನನ್ನ ಹೆದರುಪುಕ್ಲಿ ಅಂತ ರೇಗಿಸ್ತೀರಾ, ನಿಮಗೂ ಒಂದಿನ ಭಯ ಆದಾಗ ಗೊತ್ತಾಗುತ್ತೆ ಅಂತ ತಾನೇ? ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಐಡಿಯಾ ಎಲ್ಲ ಅವಳಿಗೆ ಮಾತ್ರ ಬರೋದಿಕ್ಕೆ ಸಾಧ್ಯ. ಯಾಕೆ ಅಂದರೆ ಅವಳು ಜರ್ನಲಿಸಂ ಸ್ಟೂಡೆಂಟ್ ಆಗಿದ್ಲು. ಸೊ ದಿಸ್ ಇಸ್ ಎ ಪ್ರ್ಯಾಂಕ್ ದಟ್ ಶೀ ಇಸ್ ಪ್ಲೇಯಿಂಗ್. ಹೌದಲ್ಲ, ಇದು ನನ್ನ ತಲೆಗೆ ಹೊಳಿಲಿಲ್ಲ. ನನ್ನ ಮೀಟರ್ ಆಫ್ ಮಾಡೋದಕ್ಕೆ ನನ್ನ ಬರ್ಡೇ ದಿನ ಪ್ಲಾನ್ ಮಾಡಿ ಗಿಫ್ಟ್ ಕಳಿಸ್ತೀಯ. ಓಕೆ, ಕೇರಳದಿಂದ ವಾಪಸ್ ಬರಲಿ, ಸರಿಯಾಗೇ ಮಾಡ್ತೀನಿ. ಏನ್ ಮಾಡ್ತೀಯ? ಲೆಟ್ಸ್ ಪ್ಲೇ ಅ ಪ್ರಾಂಕ್ ಆನ್ ಹರ್. ಸನಿ, ನಾನು ಅವಳನ್ನ ಲಾಂಗ್ ಡ್ರೈವ್ ಅಂತ ಕರ್ಕೊಂಡು ಹೋಗ್ತೀನಿ ಆಚೆಗೆ. ಆಗ ನೀನು ಈ ಮಾಸ್ಕ್ ಹಾಕ್ಕೊಂಡು ಕೈಯಲ್ಲಿ ಒಂದು ಚೈನ್ಸ ಹಿಡ್ಕೊಂಡು ಅವಳು ಮುಂದೆ ಬಂದು ನಿಂತ್ಕೋ, ಸರಿಯಾಗಿ ಡಚ್ ಹಾಕಿ ತಗೋತಾಳೆ. ದೀಕ್ಷಾ, ನಿನಗೀಗ ದೆವ್ವ ಭೂತ ಅಂದ್ರೆ ಭಯ ಇಲ್ಲ ಅಲ್ಲ? ಭಯ ಇಲ್ಲ, 100%. ನಾನು ನೀನು ಇಬ್ಬರೇ ಇದ್ದೀವಿ. ಒಂದು ವೇಳೆ ಶಾರ್ದೂಲ ದೆವ್ವ ಇಲ್ಲಿಗೆ ಬಂದ್ರೆ? ಬರಲ್ಲ, ಐ ಆಮ್ ಶೋರ್. ನೋ ದೆವ್ವ, ನಥಿಂಗ್. ನೋ ಗೋಸ್ಟ್. ಆಗ್ಬೋದು ಆಗ್ಬೋದು, ಜಸ್ಟ್ ಅ ಮಿನಿಟ್, ಐ ವಿಲ್ ಟೇಕ್ ಎ ಲೀಕ್ ಅಂಡ್ ಐ ವಿಲ್ ಬಿ ಬ್ಯಾಕ್. ಓಕೆ. Oh.
ಯಾಕಚಿನಾ ಏನಾಯ್ತು? ಅದು ಸುಸುಮಡಕ್ಕಿಂತ ಬಂದಲ್ಲ, ಹಾಗೆ ಸಿಗರೆಟ್ ಖಾಲಿಯಾಗಿತ್ತು, ತಗೊಂಬರೋಣ ಅಂತ ಇಲ್ಲೊಂದು ಕಡೆ ಬಂದೆ. ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಯಾಕೆ ತುಂಬ ಹೆದರ್ಕೊಂಡಿದ್ಯಾ? ಡಿ, ನಾನು ತಮಾಷೆ ಮಾಡ್ತಿಲ್ಲ ಡಿ, ನಿಜವಾಗ್ಲೂ ಅದೇ ಆ ಚೈನ್ಸ್ ಆಫ್ ತಗೊಂಡು ಯಾರು ನನ್ನ ಅಟ್ಯಾಕ್ ಮಾಡ್ದ ಡಿ. ನನ್ ತುಂಬ ಭಯ ಆಗ್ತಿದೆ ಡಿ. ಪ್ಲೀಸ್ ಪ್ಲೀಸ್ ಬೇಗ ಬಾ, ಕೇಳಿಸ್ತಿದ್ಯಾ ಡಿ? ಪ್ಲೀಸ್ ಪ್ಲೀಸ್ ಬೇಗ ಬಾ. ಅಪ್ಪಿ ತಪ್ಪಿ, ನಾನು ಹೇಳ್ದಂಗೆ ಏನಾದರೂ ದೆವ್ವ ಗಿವ್ವ ಬಂದು ತಗ್ಲಾಕುತ್ತಾ? ಒಂದು ವೇಳೆ ಆ ದೆವ್ವ ಏನಾದ್ರೂ ಕಾಣಿಸ್ಕೊಂಡ್ರೆ ಆ ಚೈನ್ಸನ್ನ ಕಿತ್ಕೊಂಡು ದೆವ್ವನ ಓಡಿಸ್ಬಿಡು. ದೀಕ್ಷಾ, ದೀಕ್ಷಾ, ಹೇಯ್ ದೀಕ್ಷಾ, ಹೋಗೋಣ. ನಿನಗಿನ್ನೂ ಅರ್ಥ ಆಗಿಲ್ವೇನೆ? ಇಟ್ ವಾಸ್ ಜಸ್ಟ್ ಎ ಪ್ರ್ಯಾಂಕ್ ಅಷ್ಟೇ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಮಾನ್, ನೀನು ಕಾರಲ್ಲಿ ಒಬ್ಬಳೇ ಕೂತಿದ್ದಲ್ಲ,
ಆಗ ಚೈನ್ಸ ಹಿಡ್ಕೊ ಬಂದು ಅಟ್ಯಾಕ್ ಮಾಡಿದ್ದು ಯಾರು ಅನ್ಕೊಂಡಿದ್ಯಾ? ನಮ್ಮ ಸನ್ನಿನೇ, ಐ ಸ್ವೇರ್. ನೀ ಯಾಕೆ ಹೀಗೆಲ್ಲ ಮಾಡ್ತೀಯ? ಐ ಹೇಟ್ ಯು, ಐ ಹೇಟ್ ಯು ಫಾರ್ ದಿಸ್ ಬರ್ಡೇ ಸ್ಪೆಷಲ್ ಅಂತ ಹೇಳಿ ಹೀಗ ಮಾಡೋದು. ನೀನೇನ್ ಕಮ್ಮಿ ಎದುರಿಸಿದೀಯ ನಮ್ಮನ್ನ? ಅಲ್ಲ, ನೀನ್ ಮಾಡಿದ ಸರಿನಾ? ನಾನೇನ್ ಮಾಡ್ದೆ? ಏನ್ ಆಕ್ಟ್ ಮಾಡ್ತೀಯ? ಮಾಡೋದೆಲ್ಲ ಮಾಡಿ ನಿನ್ ಮುಖದಲ್ಲಿ ಆ ಇನ್ನೋಸೆನ್ಸ್ ನೋಡು. ಟಿ, ನಂಗೆ ಏನು ಅರ್ಥ ಆಗ್ತಿಲ್ಲ, ಏನ್ ಮಾತಾಡ್ತಿದ್ಯಾ? ಅದನ್ ಬೇರೆ ಬಿಡಿಸಿ ಹೇಳ್ಬೇಕಾ? ನೀನ್ ನನ್ನ ಬರ್ಡೆಗೆ ಗಿಫ್ಟ್ ಅಂತೇಳಿ ಮಗ್ ಕಳಿಸಿದ್ದು, ಆ ಮಗ್ನ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ರ್ಯಾಪ್ ಮಾಡಿದ್ದು. ಮಗ್ಗ ಬರ್ಡೇ ಗಿಫ್ಟಾ? ನಾನ್ ಕಳಿಸಿದ್ನ? ಟಿ, ಯಾವ ಆರ್ಟಿಕಲ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಶಾರ್ದೂಲ್ ಅನ್ನೋ ಜಾಗದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಬೆಂಗಳೂರಿಂದ ಬಂದ ಯಾರೋ ನಾಲ್ಕು ಜನರ ಮೇಲೆ ಡೌಟ್ ಇದೆ ಅಂತ ಫೇಕ್ ಆರ್ಟಿಕಲ್ನ ಮಾಡಿ ಮಗ್ಗನ ಅದರಲ್ಲಿ ರ್ಯಾಪ್ ಮಾಡಿ ಕಳಿಸಿದ್ಯಲ್ಲ, ನಮ್ಗೆಷ್ಟು ಭಯ ಆಯ್ತು ಗೊತ್ತಾ ನಿನ್ಗೆ? ಡಿ, ಐ ಸ್ವೇರ್, ನಿಜವಾಗ್ಲೂ ನಿನ್ ಬರ್ಡೇನ ಮರ್ತು ಬಿಟ್ಟಿದ್ದೆ. ಇಷ್ಟಕ್ಕೂ ನಾನು ಯಾಕೆ ಇಂಥದ್ದೆಲ್ಲ ಮಾಡ್ಲಿ? ಲೇ ಸನ್ನಿ, ನೋಡ್ದ ಇವಳನ್ನ ಯಾವ ರೇಂಜ್ ಡ್ರಾ ಮಾಡ್ತೀಯ ನೋಡು. ಏಯ್, ಅತಿ ಆಯ್ತು ಕಣ ನಿಂದು. ಲವ್, ನಿಂದು ಅತಿ ಆಯ್ತು ಕಣ. ಚೈನ್ಸ ಇಟ್ಕೊಂಡು ಸುಮ್ಮನೆ ಎದುರಿಸು ಅಂದ್ರೆ ನೀನು ಅಟ್ಯಾಕು ಚೇಸು ಎಲ್ಲ ಮಾಡ್ಬಿಟ್ಯಾ? ದಿಸ್ ಇಸ್ ಟೂ ಮಚ್. ಡಿ, ಬೈಲಿ. ಓಕೆ, ಏನಾ ಹೇಳ್ತೀನಿ ಬಾರೋ. ಡಿ, ನೀನಲ್ಲಿ ಹೇಳ್ತಿದ್ಯಲ್ಲ ಅದೇನೋ ಚೈನ್ಸಾ ಯಾರೋ ಬಂದು ಅಟ್ಯಾಕ್ ಮಾಡಿದ್ರು ಅಂತ. ನಾನಲ್ಲ ಕಣೋ. ವಾಟ್? ಹೌದು ರೀ, ನಾವು ದೀಕ್ಷಾನ ಹೆದರ್ಸೋದಕ್ಕೆ ಪ್ಲಾನ್ ಮಾಡಿದ್ದೇನೋ ನಿಜ, ಆದರೆ ಚೈನ್ಸಾ ಪ್ರಾಂಕ್ ಪ್ಲೇ ಮಾಡೋದಕ್ಕೆ ಸನ್ನಿ ಒಪ್ಪಲಿಲ್ಲ. ಇನ್ಫ್ಯಾಕ್ಟ್ ನಾವು ಬಂದಿದ್ದೆ ಇವಾಗ, ನೀನ್ ನೋಡಿದ್ರೆ ದೀಕ್ಷನ್ ಯಾರು ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಿದ್ಯಾ? ಅಂದ್ರೆ ಚೈನ್ಸನಲ್ಲಿ ಅಟ್ಯಾಕ್ ಮಾಡಿದ್ದು ನೀನಲ್ವಾ? ಐ ಫೀಲ್ ಮತ್ತೆ ಈ ಚೈನ್ಸ್ ಅಟ್ಯಾಕ್ ಅಲ್ಲ, ಹ್ಯಾಲುಸನೇಷನ್. ಹೌದಾ? ಅಥವಾ ಬೇರೆ ಯಾರಾದ್ರೂ ಅವಳನ್ನ ನಿಜವಾಗ್ಲೂ ಹೆದರ್ಸ್ತಿದಾರ? ಸನಿ, ಬೇರೆ ಯಾರಾದ್ರೂ ಇದಾರ? ಆ ಮಗ್ಗು, ನ್ಯೂಸ್ ಪೇಪರ್ ಆರ್ಟಿಕಲ್, ಈಗ ಅಟ್ಯಾಕು. ಸನ್ನಿ, ಐ ಥಿಂಕ್ ಸಮ್ವನ್ ಇಸ್ ವಾಚಿಂಗ್ ಅಸ್ ಅಲ್ವಾ? ದರ್ಶನ್, ನಾವು ಆ ಕಡೆ ಹೋಗಿ ಹುಡ್ಕೋಣ ಕಣೋ. ಬಿಡ ಬಿಡ, ನನಗಿಲ್ಲೇ ಎಲ್ಲ ಇರ್ಬೋದು ಅನಿಸ್ತಿದೆ. ದೀಕ್ಷಾ, 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 ದೀಕ್ಷಾ,
ಸನ್ನಿ ಅಲ್ಲ. ದೀಕ್ಷಾ, ಯಾರೋ ಒಬ್ಬ ಮಾಸ್ಕ್ ಹಾಕೊಂಡು ಬಂದಿದ್ದ ಅಷ್ಟು ಮಾತ್ರ ನಂಗೊತ್ತು. ಆ ಚೇನ್ಸಾ ಸೌಂಡ್ಗೆ ನನ್ನ ತಲೆ ತಿರುಗ್ತಾ ಇತ್ತು. ಅವ್ನು ನನ್ನ ಸಾಯಿಸೇ ಬಿಡ್ತಾನೇನೋ ಅನ್ಕೊಂಡಿದ್ದೆ. ಯಾವನ ನೀನು? ತಾಕತ್ತಿದ್ದೆ ಎದುರುಗಡೆ ಬಂದು ನಿಂತ್ಕೋ, ಎದುರುಗಡೆ ಬಂದು ಫೈಟ್ ಮಾಡು. ಅದನ್ನ ಬಿಟ್ಟು ಈ ತರ ಬಚ್ಚಿಟ್ಕೊಂಡು ಬದುಕ್ಬೇಡ. ಕೇಳಿಸ್ಕೋ, ನನಗ್ ಕೋಪ ಜಾಸ್ತಿ, ಕಾನ್ಫಿಡೆನ್ಸ್ ಜಾಸ್ತಿ, ಎಲ್ಲದಕ್ಕಿಂತ ಈಗೂ ಜಾಸ್ತಿ. ನನ್ನ ಫ್ರೆಂಡ್ಸ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗ್ ಕೋಪ ಬರುತ್ತೆ. ನನ್ ಜೊತೆ ಏನಾದ್ರೂ ಆಟ ಆಡಕ್ ಬಂದ್ರೆ ನನ್ ಈಗೋ ಟ್ರಿಗರ್ ಆಗುತ್ತೆ. ನೋಡು, ಇದನ್ನ ವಾರ್ನಿಂಗ್ ಅಂತ ತಿಳ್ಕೊಂಡಿಲ್ಲಿಂದ ಹೋಗು. ಇಲ್ವಾ, ನನ್ನ ಎದುರು ಕಡೆ ಬಂದು ನಿಂತ್ಕೋ. ಸನ್ನಿ, ಅವ್ನು ಬರಲ್ಲ ಕಣ. ಅವನ್ ಯಾರೋ ಕಿಲ್ಲಾಡಿ ಅನ್ಸುತ್ತೆ. ದುಡ್ಡು, ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾನೆ. ನಮ್ಮೆಲ್ಲ ಮೂಸ್ನು ಅಬ್ಸರ್ವ್ ಮಾಡ್ತಿದ್ದಾನೆ. ಅವನಿಗೆ ದುಡ್ಡು ತಾನೆ ಬೇಕು, ಕೊಟ್ಬಿಡೋಣ. ಏನು ದುಡ್ಡು ಕೊಡ್ಬೇಕಾ? ಏಯ್, ಯಾವನು ಅಲ್ಲುಡಕ್ಕೆ ನನ್ನ ಮಗ ಎದುರಿಸಿದ ಮಾತ್ರಕ್ಕೆ ನಾವ್ಯಾಕೋ ದುಡ್ಡು ಕೊಡ್ಬೇಕು? ಲೇ ಸನ್ನಿ, ದೀಕ್ಷೆಗೇನಾದ್ರು ಆಗಿದ್ದಿದ್ರೆ, ಸಾಕ್ಷಿಗೇನಾದ್ರು ಆಗಿದ್ದಿದ್ರೆ, ನಿನ್ಗೇನಾದ್ರು ಆಗಿದ್ದಿದ್ರೆ ಅಥವಾ ನನಗೇನಾದ್ರು ಆಗಿದ್ದಿದ್ರೆ, ನಮ್ಮ ನಾಲ್ಕು ಜನದಲ್ಲಿ ಯಾರಿಗೊಬ್ರಿಗೆ ಏನೇ ಆದ್ರೂ ನಾವಷ್ಟು ಜನ ಸತ್ತಂಗೆ. ಅವನಿಗೆ ದುಡ್ಡು ತಾನೆ, ಕೊಟ್ಬಿಡ. ದುಡ್ಡು ಕೊಡೋಣ, ದುಡ್ಡು ಕೊಡೋಣ ಅಂತ ಇದೆಯಲ್ಲ, ದುಡ್ಡ ನಿಮ್ಮ ಅಪ್ಪ ಕೊಡ್ತಾನ. ದುಡ್ಡು ನಮ್ಮ ಅಪ್ಪ ಕೊಡ್ತಾನ? ಗೊತ್ತಾಯ್ತು ಬಿಡ, ನೀನ್ ಶ್ರೀಮಂತ, ದುಡ್ಡಿರೋನು. ನಾನ್ ದುಡ್ಡಿಲ್ದಿರೋನು, ಅಪ್ಪನು ಇಲ್ದಿರೋನು. ಓಕೆ, ಥ್ಯಾಂಕ್ ಯು. ಲೋ ದರ್ಶನ್, ದೀಕ್ಷಾ ನಾನು ಏನೋ ಹೇಳಿದ್ರೆ ನಿನ್ ಏನೋ ಅರ್ಥ ಮಾಡ್ಕೊಬೇಡ. ನೀನ್ ಮಾತಾಡ್ಬೇಡ. ಇವತ್ತಿಂದ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ದೀಕ್ಷಾ ಬಾ, ಇಲ್ಲಿರೋಕೆ ಇಷ್ಟ ಇಲ್ಲ, ಬಾ. ದೀಕ್ಷಾ, ಪ್ಲೀಸ್ ಡೋಂಟ್ ಗೋ. ಸನ್ನಿ, ಪ್ಲೀಸ್ ಸ್ಟಾಪ್ ದೆಮ್. ನೋ, ಏನಾಗಿದೆ ನಿನ್ಗೆ? ಪ್ಲೀಸ್ ಟಾಕ್ ಟು ದೆಮ್. ಸುಮ್ಮನೆ ಇದ್ರೆ ಸರಿ ನೀನು ಇವಾಗ. ಏಯ್, ಹೋಗ, ಲೈ ಹೋಗ್ತೀನ. ದೀಕ್ಷಾ, ಡೋಂಟ್ ವರಿ, ನಾನು ನಿನ್ನ ಜೊತೆಗಿರ್ತೀನಿ.
ಆ ಸನ್ನಿ ನಮ್ಮ ಜೊತೆಗೆ ಇರಲಿ ಇಲ್ದಲೇ ಇರಲಿ, ಐ ಆಮ್ ವಿತ್ ಯು. ಯಾರೋ ನಮ್ಮ ಜೊತೆ ಆಟ ಆಡ್ತಿದ್ದಾರೆ, ಹಾಗಂತ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಅವ್ರು ಕೇಳ್ತಾರ ದುಡ್ಡನ್ನ ತಾನೇ, ದುಡ್ಡನ್ನ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಸನ್ನಿ ದುಡ್ಡನ್ನ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಆ ದುಡ್ಡನ್ನು ನಾನು ಅಡ್ಜಸ್ಟ್ ಮಾಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೋಗಿ ರೆಸ್ಟ್ ತಗೋ. ದೀಕ್ಷಾ ಬಾಯ್. ಯಾರಿದು? ನೀನು ಹೋದಲ್ಲೆಲ್ಲ ನಿನ್ನ ಹಿಂಬಾಲಿಸ್ತಾ ನಿನ್ನ ನೆರಳಾಗಿರೋ ನೀನ್ ನಾನು. ಹಾ, ಈಗ ನಿನ್ನ ಕಣ್ಣಲ್ಲಿ ಕಾಣ್ತಿರೋ ಭಯ ಇದೆಯಲ್ಲ, ಆ ಭಯ ನನಗೆ ತುಂಬಾ ಇಷ್ಟ. ಇದು ನಿನ್ನ ಭ್ರಮೇನಾ ಅಂತ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಮನುಷ್ಯ ಪ್ರೇಮಿ ದರ್ಶನ್ ಕೊಟ್ಟಿರೋ ಗಿಫ್ಟ್, ಆ ಮೊಲ ನಿನ್ನ ಹತ್ರನೇ ಇದೆಯಲ್ಲ. ಈಗ ಅದೇನಾಗಿದೆ ಅಂತ ಒಂದ್ಸರಿ ನೋಡ್ತೀಯ? ಒಂದ್ಸರಿ ನೋಡು ಅದೇನಾಗಿದೆ. ಸಾಕ್ಷಿ ಬೇಕಾ? ದರ್ಶನ್, ಆ ನಿನ್ನ ಪ್ರೇಮಿನೇ ಕಿತ್ಕೊಂಡ್ಬಿಡ್ತೀನಿ. ಆಗಲಾದ್ರೂ ನಂಬ್ತೀಯ? ಇಲ್ಲ ಇಲ್ಲ, ನಾನಿದನ್ ನಂಬಲ್ಲ. ಇದು ನನ್ನ ಭ್ರಮೇನೆ. ಬೇಕಿದ್ರೆ ಆಚೆ ಬಂದು ನೋಡು. ದೀಕ್ಷಾ, ಯಾಕೇನಾಯ್ತು? ನಾನು ಅವಾಗಿಂದ ಮಾತಾಡ್ತಿದ್ದೀನಿ, ನೀನು ಹಾಗೆ ಕೂತಿದ್ಯಾ? ಏನಷ್ಟು ಮಾಡ್ತಿದ್ಯಾ? ಓ, ಮತ್ತೆ ಹ್ಯಾಲುಸಿನೇಷನಾ? ದೀಕ್ಷಾ, ಡೋಂಟ್ ವರಿ, ನಾನು ನಿನ್ನ ಜೊತೆಗಿರ್ತೀನಿ.
ಆ ಸನ್ನಿ ನಮ್ಮ ಜೊತೆಗಿರಲಿ ಇಲ್ದಲೇ ಇರಲಿ, ಐ ಆಮ್ ವಿತ್ ಯು. ದೀಕ್ಷಾ, ಹೇ ದೀಕ್ಷಾ, ಹೋಗು, ರೆಸ್ಟ್ ತಗೋ. ಸನ್ನಿ, ನಿನ್ ದರ್ಶನ್ ಹತ್ರ ಆ ಥರ ಮಾತಾಡಬಾರ್ದಿತ್ತು. ಪಾಪ ಅವ್ನಿಗೆ ಎಷ್ಟು ಬೇಜಾರಾಗಿರುತ್ತೆ. ಯು ಶುಡ್ನ್ ಹ್ಯಾವ್ ಸ್ಪೋಕನ್ ಲೈಕ್ ದ್ಯಾಟ್. ನೋಡು, ನಾನು, ನೀನು, ದರ್ಶನ್, ದೀಕ್ಷಾ ಎಷ್ಟೋ ವರ್ಷಗಳಿಂದ ಫ್ರೆಂಡ್ಸು. ನಿನ್ ಫ್ರೆಂಡ್ಸ್ ಮಾತಿಗೆ ನೀನು ಸ್ವಲ್ಪನೂ ಬೆಲೆ ಕೊಡಲ್ವಲ್ಲ ಸನ್ನಿ? ಯಾಕೆ ಹಿಂಗಾಗಿದೆಯಾ ನೀನು? ಸನ್ನಿ, ನಾನು ಹೇಳೋದು ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ. ವಾಟ್ ಹೀ ಸೇಸ್ ಇಸ್ ಕರೆಕ್ಟ್. ಅವನು ಶಾರ್ಟ್ ಟೆಂಪರ್ಡ್ ಇರ್ಬೋದು, ಆದರೆ ನೀನು ಅವನ ಹತ್ರ ಆ ಥರ ಮಾತಾಡಿದ್ದು ನನಗೆ ಚೂರು ಇಷ್ಟ ಆಗಲಿಲ್ಲ ಸನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವನಿಗೆ ದುಡ್ಡು ಕೊಡು ಅಂತ ಹೇಳ್ತಿದ್ದಾನಲ್ಲ, ಅದು ಕರೆಕ್ಟ್. ನಿನ್ನೆ ದೀಕ್ಷಿಂಗ್ ಅಟ್ಯಾಕ್ ಮಾಡಿಸಿದ್ದು, ನನ್ನ ಭಯ ಪಡಿಸಿದ್ದು ದುಡ್ಡಿಗೆ ಅಂತ ಗೊತ್ತಾಯ್ತಲ್ವಾ? ಆ ದುಡ್ಡನ್ನ ಕೊಟ್ಬಿಡೋಣ. ಲುಕ್ ಸಾಕ್ಷಿ, ನಿನಗೇನು ಸರಿ ಅನಿಸುತ್ತೋ ಅದು ನೀನು ಮಾಡು, ನನಗೇನು ಸರಿ ಅನಿಸುತ್ತೋ ಅದು ನಾನು ಮಾಡ್ತೀನಿ. ನೋಡು, ನೀನು ನನಗೆ ಏನು ಬೇಕಾದರೂ ಕರಿ, ಸೆಲ್ಫಿಶ್, ವಾಟ್ ಎವರ್. ಆದರೆ ಯಾವನ ಈಡಿಯಟ್ ನನ್ನ ಮಗ ಎದುರಿಸಿದ ಮಾತ್ರಕ್ಕೆ ಹೆದರ್ಕೊಂಡು ಬದುಕೋದಲ್ಲ ನನ್ನ ಕ್ಯಾರೆಕ್ಟರು. ನೋಡು, ನನಗೆ ನಿನ್ನ ನನ್ನ ಫ್ರೆಂಡ್ಸ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಗೊತ್ತು. ಆ್ಯಂಡ್ ಐ ವಿಲ್ ಡೂ ಇಟ್. ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸು. ದರ್ಶನ್ ಹೇಳಿದ ನಿಜ, ಯು ಆರ್ ಸೆಲ್ಫಿಶ್. ಹಲೋ ಹಲೋ ಸಾಕ್ಷಿ, ಸಾಕ್ಷಿ, ಹಲೋ ಹಲೋ ಸನ್ನಿ, ನನ್ ದೀಕ್ಷಾ ತಾಯಿ ಮಾತಾಡ್ತಿರೋದು. ಹೇಳಿ ಆಂಟಿ. ಸನ್ನಿ, ನಿನ್ನೆ ರಾತ್ರಿಯಿಂದ ದೀಕ್ಷಾ ಮನೆಗೆ ಬಂದಿಲ್ಲ, ಫೋನ್ಗೂ ಸಿಗ್ತಿಲ್ಲ. ಸಾಕ್ಷಿ ಕಾಲ್ ಮಾಡಿದ್ರೆ ಅವಳು ಫೋನ್ ತೆಗಿತಿಲ್ಲ, ದರ್ಶನ್ ಮಾಡಿದ್ರೆ ಅವನು ತೆಗಿಲಿಲ್ಲ. ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ನಿನಗೇನಾದ್ರೂ ಗೊತ್ತೇನಪ್ಪ ಆಂಟಿ? ನನಗೆ ಗೊತ್ತಿಲ್ಲ, ನನಗೆ ಅನಿಸ್ದಂಗೆ ದರ್ಶನ್ ಏನೇ ರಾತ್ರಿ ಅವಳನ್ನ ಡ್ರಾಪ್ ಮಾಡಿರ್ಬೇಕಲ್ವಾ. ಅಯ್ಯೋ, ಇಲ್ವಲ್ಲಪ್ಪ, ಪೊಲೀಸಿಗೆ ಫೋನ್ ಮಾಡದಾ? ಬೇಡ ಬೇಡ ಆಂಟಿ, ಗಿವ್ ಮಿ ಸಮ್ ಟೈಮ್, ನಾನು ನಿಮಗೆ ಕಾಲ್ ಮಾಡ್ತೀನಿ. ಸ್ವಲ್ಪ ಬೇಗ ನೋಡಪ್ಪ. ಸರಿ ಆಂಟಿ. ಸಾಕ್ಷಿ? ಸಾಕ್ಷಿ ಇಲ್ಲಪ್ಪ ಸನ್ನಿ, ಎಲ್ಲೋ ಆಚೆ ಹೋಗಿದ್ದಾಳೆ. ಬೆಳಗ್ಗೆನೆ ಬ್ಯಾಂಕ್ಗೆ ಹೋಗ್ಬೇಕು, ದುಡ್ಡು ಡ್ರಾ ಮಾಡಿ ಅದು ಯಾರಿಗೋ ಕೊಡ್ಬೇಕು, ಹಂಗೆ ಹಿಂಗೆ ಅಂತಿದ್ಲು. ಏನೋ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಂಗಿತ್ತು. ನೀನ್ ಬಾಪ ಅವಳಿಗೆ. ಪರವಾಗಿಲ್ಲ ಆಂಟಿ. ಅವತ್ತಿಂದ ನಮ್ಮನ್ನೆಲ್ಲ ಆಟಾಡ್ಸಿದ್ ನೀನೇನ? ಏಯ್, ಅವತ್ ನಿನಗೆ ಜಿಮ್ಮಲ್ಲಿ ವಾರ್ನ್ ಮಾಡಿ ಸಾಕಾಗ್ಲಿಲ್ವನೋ? ನನ್ನ ಮಗನೇ, ನಿನ್ನ ಅವತ್ತಲ್ಲೇ ಸಾಯಿಸಾಕ್ಬಿಡ್ಬೇಕಾಗಿತ್ತು. ಸಾಯಿಸ್ಬಿಡ್ಬೇಕಿತ್ತು, ಸತ್ತೋಗ್ತಿದ್ದೆ.
ಆದ್ರೆ ನನ್ನ ಫ್ರೆಂಡ್ಸ್ ಮುಂದೆ ಅವತ್ತು ಇಕ್ಕ ಮುಗ್ಗ ಬಾರಿಸ್ದಲ್ಲ, ವಾರ್ನಿಂಗ್ ಬೇರೆ ಕೊಟ್ಟೋದೆ, ಅದೇ ನೀನ್ ಮಾಡಿದ ತಪ್ಪು. ಅವತ್ತಿಂದ ಕಾಯ್ತಾ ಇದ್ದೆ, ಬೆಂಗಳೂರಲ್ಲೇ ನಿನ್ ಮುಗ್ಸೋಣ ಅನ್ಕೊಂಡೆ. ಆದ್ರೆ ನಿನ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಅಲ್ಲ, ಅದಕ್ಕೆ ಇಲ್ಲಿ ತನಕ ಫಾಲೋ ಮಾಡ್ಕೊಂಬಂದಿದ್ದು. ನೋಡು, ನಂದು ನಿಂದು ರಿವೆಂಜ್ ಏನೇ ಇರ್ಬೋದು, ಆದ್ರೆ ನನ್ನ ಫ್ರೆಂಡ್ಸ್ಗೆ ಮಾತ್ರ ಏನು ಮಾಡ್ಬೇಡ, ಬಿಟ್ಬಿಡು ಅವ್ರನ್ನ. ನಿನ್ ಫ್ರೆಂಡ್ಸಾ? ಅವ್ರನ್ನ ಬಿಟ್ಬಿಡ್ಬೇಕಾ? ಇಡ್ಕೊಂಡಿದ್ರೆ ತಾನೆ ಬಿಡಕ್ಕೆ. ಸಾಕ್ಷಿಯಲ್ಲಿ ಅಂತ ಹೇಳೋ ಸನ್ನಿ, ನನ್ನ ಬಿಟ್ಬಿಡು. ನಾನೇನ್ ತಂಟಕ್ ಬರಲ್ಲ, ಆದ್ರೆ ನಿನ್ ಗರ್ಲ್ಫ್ರೆಂಡ್ ನಿಜವಾಗ್ಲೂ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನನ್ ಜಿದ್ದಿದ್ದ ನಿನ್ ಮೇಲೆ, ಅದಕ್ಕೆ ನಿನ್ ಫಾಲೋ ಮಾಡ್ಕೊಂಬಂದೆ. ಅವತ್ತು ಜಿಮ್ ನಲ್ಲಿ ನೀನ್ ಯಾಕೆ ಕೊಡ್ದೆ ಅಂತಾನ ಗೊತ್ತಿಲ್ಲ. ನೀನ್ ಹೇಳ್ದಂಗೆ ಸಾಕ್ಷಿ ನನ್ನ ಅಟ್ಯಾಕ್ ಮಾಡಿಲ್ಲ ಗುರು, ಬೇರೆ ಯಾರು ಇರ್ಬೇಕು ನನಗ್ ಗೊತ್ತಿಲ್ಲ. ಬೇರೆ ಯಾರೋನ? ಸನ್ನಿ, ಸಾಕ್ಷಿ, ಸನ್ನಿ, ಸಾಕ್ಷಿ, ಸಾಕ್ಷಿ, ನಿನ್ಗೇನು ಆಗಿಲ್ಲ ತಾನೆ? ಸನ್ನಿ, ಹೆದರ್ಕೋಬೇಡ, ಹೆದರ್ಕೋಬೇಡ. ದುಡ್ಡಿರೋ ಬ್ಯಾಗ್ ಸಿಕ್ತು, ಅದು ದರ್ಶನ್ ಕಾರಲ್ಲಿ. ತಾಕತ್ ಇದ್ರೆ ಶಾರ್ದೂಲ್ ಆಗ್ ಬಾ ಅಂತ ನೋಟ್ ಮೇಲೆ ಬೇರೆ ಬರ್ತಿದ್ದಾರೆ. ನನ್ಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಐ ಡೋಂಟ್ ನೋ, ನಾನು ನಿನ್ನ ಹತ್ರ ಫೋನಲ್ಲಿ ಮಾತಾಡಿದ್ಮೇಲೆ ದರ್ಶನ್ಗೆ ದುಡ್ಡು ಕೊಡೋಣ ಅಂತ ಹೋದೆ. ಐ ವಾಸ್ ಬ್ಲ್ಯಾಂಕ್ಡ್ ಔಟ್. ಅದಾದ್ಮೇಲೆ ನನ್ನ ಕಣ್ಬಿಟ್ಟು ನೋಡಿದ್ರೆ ಐ ವಾಸ್ ಹಿಯರ್. ದೀಕ್ಷಾ ಎಲ್ಲಿ? ದೀಕ್ ದರ್ಶನ್ ಎಲ್ಲಿ? ಸನ್ನಿ, ನನ್ನ ಹತ್ರ ದರ್ಶನ್ ಬಗ್ಗೆ ಏನೋ ಮಾತಾಡ್ಬೇಕು. ಸನ್ನಿ, ಸನ್ನಿ, ದರ್ಶನ್ ಏನಾಯ್ತು? ಗೊತ್ತಿಲ್ಲ ಕಣ, ನಿನ್ನೆ ನನ್ನ ಕಾರನ್ನ ಸರ್ವಿಸ್ ಬಿಡಕ್ಕೆ ಹೋಗಿದ್ದೆ, ಎಲ್ಲ ಬ್ಲ್ಯಾಕ್ಔಟ್ ಆಯ್ತು. ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ಇಲ್ಲಿದ್ದೀನಿ. ಇದು ಶಾರ್ದೂಲ ಕಾಡ್ತಾನೆ? ಹೌದು. ದೀಕ್ಷಾ ಎಲ್ಲಿ? ಅವ್ರ ಅಮ್ಮ ನನಗೆ ಕಾಲ್ ಮಾಡಿದ್ರು, ಅವಳು ನಿನ್ನೆ ರಾತ್ರಿಯಿಂದ ಮನೆಗೆ ಹೋಗಿಲ್ವಂತೆ. ಅಯ್ಯೋ ದೇವ್ರೆ, ನಾನೇ ಅವಳ ಮನೆ ಹತ್ರ ಬಿಟ್ಟು ಬಂದಿದ್ದೀನಿ ಕಣೋ ನಿನ್ನೆ ರಾತ್ರಿ. ಸನ್ನಿ, ಯಾವನೋ ನಮ್ಮನ್ನ ಬೇಕು ಬೇಕು ಅಂತ ಏನೇನು ಆಟಾಡಿಸ್ತಾನೆ ಕಣೋ. ನಾನು ದೀಕ್ಷೆ ಮೇಲೆ ಅಟ್ಯಾಕ್ ಆದಾಗಲೇ ಹೇಳಿದೆ, ಯಾವನೋ ನಮ್ಮ ಮೂಸ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ. ನೋಡು, ನಿನ್ನ ಹತ್ರ ದುಡ್ಡಿದೆ, ಅದನ್ನು ಅವನಿಗೆ ಕೊಟ್ಬಿಟ್ಟು ದೀಕ್ಷೆಗೆ ಏನಾದ್ರು ಹೆಚ್ಚು ಕಡಿಮೆ ಹಾಕಿಂತ ಮುಂಚೆ ಅವಳನ್ನ ಬಿಡಿಸ್ಕೊ ಬಂದ್ಬಿಡೋಣ ಕಣೋ. ಆಯ್ತು, ದುಡ್ಡು ಕೊಡ್ತೀಯ ಅಂತಾನೆ ಇಟ್ಕೋ. ಯಾರಿಗೆ ಅಂತ ಕೊಡ್ತೀಯ? ಎಷ್ಟು ಅಂತ ಕೊಡ್ತೀಯ? ಲೋ, ನಮ್ಗೆ ಯಾವುದು ರ್ಯಾನ್ಸಮ್ ಕಾಲ್ ಬಂದೇ ಇಲ್ಲ ಕಣೋ. ಅಂದ್ರೆ ರ್ಯಾನ್ಸಮ್ ಕಾಲ್ ಬರಬೇಕು ಅಂತೀಯ? ಮತ್ತೆ ಸನ್ನಿ, ನೀನು ಸಾಕ್ಷಿನ ಕರ್ಕೊಂಡು ಈ ದುಡ್ಡನ್ನ ನನಗೆ ಕೊಟ್ಟು ಹೋಗು. ನಾನು ಈ ದುಡ್ಡನ್ನ ಅವನಿಗೆ ಕೊಟ್ಟು ದೀಕ್ಷನ ಕರ್ಕೊಂಡ್ಬರ್ತೀನಿ. ಆಯ್ತು, ತಡೆಯೋ, ದೀಕ್ಷೆಗೆ ಒಂದ್ಸಲ ಕಾಲ್ ಮಾಡ್ತೀನಿ, ಒಂದ್ ಲಾಸ್ಟ್ ಟ್ರೈ. ದರ್ಶನ್, ದೀಕ್ಷಾ ಫೋನ್ ನಿನ್ನ ಹತ್ರ ಹೇಗ್ ಬಂತು? ಇಲ್ಲೇ ಕಾಡಲ್ ಸಿಕ್ತು. ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸನ್ನಿ. ಈಗ ನೀನು ಇವಳನ್ನ ಕರ್ಕೊಂಡು ಹೊರಡು, ನಾನು ಅವನಿಗೆ ದುಡ್ಡು ಕೊಟ್ಟು ದೀಕ್ಷೆ ಬಿಡಿಸ್ಕೊಂಬರ್ತೀನಿ. ನೀನು ಒಬ್ಬನೇ ಯಾಕೆ ಹೋಗ್ತೀಯ? ನಿನ್ ಜೊತೆ ನಾನು ಬರ್ತೀನಿ, ನಡಿ. ಬೇಡ ಸನ್ನಿ, ನೀನು ರಿಸ್ಕ್ ತಗೋಬೇಡ. ನೋಡು, ನಿಂದು ರಿಚ್ ಬಿಸ್ನೆಸ್ ಫ್ಯಾಮಿಲಿ, ಅಪ್ಪ ಅಮ್ಮಗ ಒಬ್ಬನೇ ಮಗ, ನಾನು ಒಬ್ಬ ಅನಾಥ ಕಣೋ. ಲೂಸ್ ಲೂಸ್ ತರ ಏನೋ ಮಾತಾಡ್ಬೇಡ ನೀನು. ಇಲ್ಲ ಸನ್ನಿ, ಡೀಸ್ ರೈಟ್, ನೀನ್ ರಿಸ್ಕ್ ತಗೊಳ್ಳೋದಿಕ್ಕೆ ನಾನು ಬಿಡಲ್ಲ. ಸಾಕ್ಷಿ, ಲೈಫಲ್ಲಿ ಫಸ್ಟ್ ಟೈಮ್ ನೀನು ಕರೆಕ್ಟಾಗಿ ಮಾತಾಡಿದ್ಯಾ. ಲೋ ಸನ್ನಿ, ಬ್ಯಾಗ್ ಕೊಡ, ಕೊಡ ಇಲ್ಲಿ. ಏಯ್ ದರ್ಶನ್, ತಡೆಯೋ. ಸನ್ನಿ ವೇಟ್, ನಿಂಗಿನ್ನೂ ಅರ್ಥ ಆಗ್ತಾ ಇಲ್ವಾ? ಇಟ್ಸ್ ಆಲ್ ಇನ್ ದ ಗೇಮ್. ಇದನ್ನೆಲ್ಲ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ದರ್ಶನೇ. ವಾಟ್?
ಲೆಟ್ ಮೀ ಎಕ್ಸ್ಪ್ಲೇನ್, ದರ್ಶನ್ ಇಸ್ ಬಿಹೈಂಡ್ ಆಲ್ ದಿಸ್. ಇದು ನನಗೆ ಗೊತ್ತಾಯ್ತು ಅಂದ್ರೆ ಈ ಡೈರಿನಲ್ಲಿರೋ ಪೇಜಸ್ನ ನೋಡು. ಇದು ದರ್ಶನ್ ಡೈರಿ ಪೇಜಸ್. ನನಗೆ ಅಪ್ಪ ಅಮ್ಮನೂ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ. ನಾನು ದುಡ್ಡನ್ನ ಸಂಪಾದನೆ ಮಾಡ್ತೀನಿ, ನಾನು ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡ್ತೀನಿ, ದೀಕ್ಷಾನ ಕಾಪಾಡ್ಕೋತೀನಿ. ಎಸ್, ಐ ನೀಡ್ ಮನಿ. ಸನ್ನಿ, ಅವನಿಗೆ ದುಡ್ಡು ಮುಖ್ಯ ಕಣ. ಶಾರ್ದುಲಾನಲ್ಲಿ ನಾವು ಅವತ್ತು ಡೆಡ್ ಬಾಡಿನ ಇಳಿಸೋದ್ವಲ್ಲ, ಅದಾದ್ಮೇಲೆ ಮಾಡಿರೋ ಪ್ಲಾನ್ ಇದು. ದೀಕ್ಷಾನ ನಿನ್ನೆ ಅವರು ಕಿಡ್ನಾಪ್ ಮಾಡಿ ಹೆದರ್ಸಿದ್ರಲ್ಲ, ಅದು ದರ್ಶನ್ದೇ ಪ್ಲಾನ್. ಸನ್ನಿ, ಮಾಸ್ಕು ಚೈನ್ಸೋ ಐಡಿಯಾನ ಅವನೇ ಕೆಫೆನಲ್ಲಿ ಕೊಟ್ಟಿದ್ದು. ಈ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಒಂದು ಚೈನ್ಸ ಹಿಡ್ಕೊಂಡು ಅವಳು ಮುಂದೆ ಬಂದು ನಿಂತ್ಕೋ. ದೀಕ್ಷಾ, ಆಕ್ಚುಯಲ್ ಬರ್ತ್ ಡೇಟ್ 1992 ಅಂತ ನನಗೆ ನಿನಗೆ ದರ್ಶನಿಗೆ ಮಾತ್ರ ಗೊತ್ತು. ನನ್ನ ಇಯರ್ ಆಫ್ ಬರ್ತು 1992, ರೆಕಾರ್ಡ್ಸಲ್ಲಿ ಮಾತ್ರ 1994 ಅಂತ ಇರೋದು. ಹೌದಾ? ರೆಕಾರ್ಡ್ಸ್ ಪ್ರಕಾರ ಇರೋದು 94 ಅಂತ, ಬಂಡೆಕಲ್ ಮೇಲೆ 1992 ಅಂತ ಬರೆದಿತ್ತು. ಒರಿಜಿನಲ್ ಡೇಟ್ ಆಫ್ ಬರ್ತ್ ಆಕಿ ನಮ್ಮ ಹತ್ರ ಸಿಗಾಕೊಂಡಿದ್ದಾನೆ. ಅಷ್ಟೇ ಯಾಕೆ, ಶಾರ್ದುಲಾನಲ್ಲಿ ನಾವು ಡೆಡ್ ಬಾಡಿ ಇಳಿಸಿದ್ದಿನ ಯಾರು ಫೋಟೋಸ್ ತೆಗೆದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂತು ಅಂದ, ಅದನ್ನ ತೋರಿಸು ಅಂದಾಗ ಹರ್ದಾಕ್ಬಿಟ್ಟೆ ಅಂದ. ಆ ಪೇಪರ್ ಕೊಡಿಲಿ. ಇಲ್ಲ ಕಣ, ಹರ್ದಾಕ್ಬಿಟ್ಟೆ. ಇಫ್ ಇಟ್ ವಾಸ್ ರಿಯಲ್, ನಮ್ಗದ್ ನಾನು ಡೆಫಿನೆಟ್ಲಿ ತೋರಿಸ್ತಾ ಇದ್ದ ಅಲ್ವಾ. ಸನ್ನಿ, ಅವತ್ ಕೆಫೆನಲ್ಲಿ ಅವನು ಯಾರೋ ಏನೋ ಮಾಡ್ತಿದ್ದಾರೆ ಅಂತ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ದ. ನಾನು ಇದೆಲ್ಲ ದೀಕ್ಷಾದೇ ಪ್ಲಾನ್ ಅಂದಾಗ ಅವನಿಗದೆಲ್ಲ ಇಷ್ಟಾನೇ ಆಗ್ಲಿಲ್ಲ. ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಐಡಿಯಾ ಎಲ್ಲ ಅವಳಿಗೆ ಮಾತ್ರ ಬರೋದಿಕ್ ಸಾಧ್ಯ, ಯಾಕೆ ಅಂದ್ರೆ ಅವಳು ಜರ್ನಲಿಸಂ ಸ್ಟೂಡೆಂಟ್ ಆಗಿದ್ಲು. ಸೊ ದಿಸ್ ಇಸ್ ಎ ಪ್ರ್ಯಾಂಕ್ ದಟ್ ಶಿ ಇಸ್ ಪ್ಲೇಯಿಂಗ್. ಹೌದಲ್ಲ, ಇದು ನನ್ನ ತಲೆಗೆ ಹೊಳಿಲಿಲ್ಲ. ಬೇರೆ ತರನೇ ರಿಯಾಕ್ಟ್ ಮಾಡ್ದ. ಅವತ್ ಐ ಫೌಂಡ್ ಇಟ್ ಟು ಬಿ ವೆರಿ ಸ್ಟ್ರೇಂಜ್. ಸನ್ನಿ, ಅಬ್ಸರ್ವ್ ಮಾಡು, ದರ್ಶನಿಗೆ ಮಾತ್ರ ಪೇಪರ್ ಆರ್ಟಿಕಲ್ಸ್ ಬರುತ್ತೆ, ಮಗ್ ಬರುತ್ತೆ, ಆತರ ಲೈಟ್ ವಾರ್ನಿಂಗ್ಸ್ ಬರುತ್ತೆ. ಆದ್ರೆ ನನ್ಗೆ ಮತ್ತೆ ದೀಕ್ಷಾಗೆ ಕಿಡ್ನಾಪ್, ಡೆತ್ ಥ್ರೆಟ್. ಅವತ್ ನನ್ನ ಜಿಮ್ ಅಲ್ಲಿ ಅಟ್ಯಾಕ್ ಮಾಡಿಸಿದ್ದು ದರ್ಶನೇ ಅನ್ಸುತ್ತೆ. ಸನ್ನಿ, ಟು ಕ್ರಿಯೇಟ್ ಫಿಯರ್, ಅವನ್ಗೆ ದುಡ್ಡು ಮುಖ್ಯ ಕಣೋ. ಆ ಜಿಮ್ ರವಿನು ಹೇಳ್ತಿದ್ದ, ಸಾಕ್ಷಿನ ಅಟ್ಯಾಕ್ ಮಾಡಿದ್ ನಾನಲ್ಲ ಅಂತ. ಅಂದ್ರೆ ಇದನ್ನೆಲ್ಲ ಮಾಡಿಸ್ತಿರೋದು ದರ್ಶನ್ ಅಂತೀಯ? ದುಡ್ಡು ದುಡ್ಡು ಸನ್ನಿ, ಆಲ್ ಫಾರ್ ಮನಿ. ಇವಾಗ ನೋಡಬೇಕಿದ್ರೆ ರಕ್ತ ಗೀತ ಸುರಿಸ್ಕೊಂಡು ಅವನ್ನ ಯಾರೋ ಹೊಡೆದು ದುಡ್ಡು ತಗೊಂಡೋದ್ರು ಅಂತ ನಾಟಕನೂ ಮಾಡ್ತಾನೆ ಬೇಕಿದ್ರೆ. ಸನ್ನಿ, ಸನ್ನಿ, ಏನಾಯ್ತು? ಯಾವನೋ ತಲೆಗುಡ್ದು ದುಡ್ಡಿನ ಬಗ್ಗೆ ಕಿತ್ಕೊಂಡು ಹೋಗ್ಬಿಟ್ಟಕಣ. ಸಾಕ್ಷಿ, ನಡಿ ಹೋಗೋಣ. ಸನ್ನಿ, ಸನ್ನಿ, ಸನ್ನಿ ಪ್ಲೀಸ್ ಲಿಸನ್ ಟು ಮೀ. ಸನ್ನಿ ಪ್ಲೀಸ್, ಸನ್ನಿ, ಸನ್ನಿ ನೋಡಿಲ್ಲಿ, ಜಸ್ಟ್ ರಿಲ್ಯಾಕ್ಸ್. ಅರ್ಥ ಆಗ್ತಿಲ್ಲ ಸಾಕ್ಷಿ, ಜನ ಯಾಕೆ ಹಿಂಗೆ ಆಗ್ತಾರೆ ಅಂತ. ಈ ದುಡ್ಡು ಅನ್ನೋದು ಈ ರೇಂಜ್ಗೆ ಮನುಷ್ಯನ್ ಚೇಂಜ್ ಮಾಡುತ್ತ? ಅಷ್ಟು ವರ್ಷದ ಫ್ರೆಂಡ್ಶಿಪ್ನ ಇಷ್ಟೇ ಇಷ್ಟು ದುಡ್ಡು ಹಾಳು ಮಾಡುತ್ತೆ ಅಂದ್ರೆ ಛೇ. ಎನಿವೇಸ್, ನಡಿ ಹೋಗೋಣ. ಸನ್ನಿ, ಈ ಶಾರ್ದೂಲ ಕಾಡಿಗೆ ಯಾವತ್ತೂ ಬರೋದು ಬೇಡ. ಈ ಕಾಡು, ಈ ಜಾಗ ನಮ್ಮ ಫ್ರೆಂಡ್ಶಿಪ್ನೇ ಹಾಳು ಮಾಡ್ಬಿಡ್ತು. ಎಷ್ಟು ಕನಸುಗಳನ್ನ ಇಟ್ಕೊಂಡಿದ್ವಿ, ಎಲ್ಲರೂ ಸೇರಿ ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತಿದ್ವಿ, ಹಾಗೆ ಬೆಳಿತೀವಿ ಹೀಗೆ ಬೆಳಿತೀವಿ ಅಂತ ಪ್ಲಾನ್ ಮಾಡಿದ್ವಿ. ಆದರೆ ಒಂದೇ ಒಂದು ಜಾಲಿ ರೈಡ್ ನಮ್ಮ ಜೀವನನೇ ಬದಲಾಯಿಸ್ಬಿಡ್ತು, ನಮ್ಮ ನಂಬಿಕೆನೇ ಸಾಯಿಸ್ಬಿಡ್ತು. ಐ ನೋ ಸನ್ನಿ, ಎಷ್ಟೋ ಸತಿ ಗೊತ್ತಿಲ್ಲದೇ ಇರೋ ಜಾಗಗಳು ಗೊತ್ತಿರೋರ ಬಗ್ಗೆ ಗೊತ್ತಿಲ್ಲದೇ ಇರೋ ವಿಚಾರಗಳನ್ನು ಹೇಳಿಬಿಡುತ್ತೆ.
ಇಟ್ಸ್ ಓಕೆ ನಡಿ ಸನಿ, ದರ್ಶನ್ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ ಅಷ್ಟೆ. ಅವನ್ ದುಡ್ಡೇ ಗ್ರೇಟ್ ಅನ್ಕೊಂಡಿದ್ರೆ ಮುಂದೊಂದ್ ದಿನ ಅವನಿಗೆ ರಿಯಲೈಸ್ ಆಗುತ್ತೆ ಬಿಡು. ನೀನ್ ಇಲ್ಲ ಇರು, ನಾನು ಬರ್ತೀನಿ. ಸನಿ ಸನಿ, ಆಯ್ತಲ್ವ ನಿನ್ಗೆ? ನಂಗೆ ಆ ದೀಕ್ಷಾ ಗೊತ್ತಿಲ್ಲ, ಬಿಟ್ಬಿಡಿ. ಬೇಕಾದ್ರೆ ದುಡ್ಡನ್ನೆಲ್ಲ ನೀನೇ ಇಟ್ಕೋ, ದೀಕ್ಷೆ ಇಲ್ಲ ಅಂತ ಹೇಳು. ನಂಗೆ ನೀವೇನು ಹೇಳ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ ನನಗೆ. ನಿಮ್ಮ ಹತ್ರ ದುಡ್ಡಿರೋದೇ ಗೊತ್ತಿಲ್ಲ. ಏನು ಮತ್ತೆ ಬ್ಯಾಗ್ ಕಿತ್ಕೊಂಡು ಯಾಕೆ ಓಡ್ದೆ? ಸಂಬಂಧ ಇಲ್ಲ, ನನಗೂ ನಿಮಗೂ ಸಂಬಂಧನೇ ಇಲ್ಲ. ಅವತ್ತು ನಿಮ್ಮ ಕಾರಲ್ಲಿ ನಾನು ಡ್ರಾಪ್ ಕೇಳ್ದೆ, ಕಾಡು ಅಂದರೆ ಭಯನೇ ಹೇಳ್ತಿರೋ ನಿಮಗೆ ಸ್ವಲ್ಪ ಎದುರಿಸನ ಅಂತ ಅನ್ಕೊಂಡಿದ್ ನಿಜ. ಆದರೆ ನೀನು ನನ್ನ ಮಕನೇ ಹಿಂಗೆ ಮಾಡಿಬಿಟ್ಟೆ. ನಾನು ಈ ಕೆಟ್ಟ ಮುಖ ಹೊತ್ಕೊಂಡು ಇವತ್ತು ಊರಲ್ಲಿ ಬದುಕಕ್ಕಾಗದೆ ಈ ಕಾಡಲ್ಲೇ ಬದುಕ್ತಾ ಇದ್ದೀನಿ. ಯಾರಿಂದ? ನಿಮ್ಮಿಂದ, ನಿಮ್ಮಿಂದ. ಇವತ್ತು ಇವನು ನಿನ್ನ ನೋಡ್ದೆ, ಅದಕ್ಕೆ ಆ ಕೋಪಕ್ಕೆ ಇವನ ಮೇಲೆ ಎಗಿರ್ದೆ, ಇವನು ನನ್ನ ಮೇಲೆ ತಿರುಗಿ ಬಿದ್ದ, ಅದಕ್ಕೆ ಹೆದರ್ಕೊಂಡು ಓಡ್ದೆ. ನನಗೆ ನಿಮ್ಮ ದುಡ್ಡು ಬೇಡ, ಏನು ಬೇಡ. ಹಾಗಾದ್ರೆ ಇಷ್ಟು ದಿನ ನಮ್ಮನೇಲಿ ಆಟಾಡ್ಸಿದ್ದು ನೀನು ಅಲ್ವಾ? ದೀಕ್ಷಾ ಇಲ್ಲಿ ಸನಿ, ದೀಕ್ಷೆಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಭಯ ಆಗ್ತಿದೆ. ಯಾವ ನೀನು, ನೀನ್ ದೀಕ್ಷನ್ ಎಲ್ಲೇ ಬಚ್ಚಿದ್ದೀನಿ? ನಾನು ಅವಳನ್ನ ಇಲ್ಲಿಂದ ಕರ್ಕೊಂಡೇ ಹೋಗೋದು. ತಾಕತ್ತಿದ್ರೆ ಶಾರ್ದೂಲಾಗಿ ಬಂದೆ ಅಲ್ಲ, ನೋಡು ಬಂದಿದ್ದೀನಿ. ಈಗ ನೀನ್ ತೋರ್ಸೋ ನಿನ್ ತಾಕತ್ತ ಬರಲ್ಲ. ನಾನ ನೀನ ನೋಡೇ ಬಿಡೋಣ, ಬರೋ ಬಾ.
ನೀನು ಸತ್ತಿಲ್ವಾ? ನಾನಿನ್ನೂ ಸತ್ತಿಲ್ಲ. ಎಲ್ಲೋ ದೀಕ್ಷಾ, ದೀಕ್ಷಾ ಎಲ್ಲೋ? ಹೇಳಲಿಲ್ಲ ಅಂದ್ರೆ ಕಲ್ಲೇ ತಗ ಸಾಯ್ಸಾಕ್ ಬಿಡ್ತೀರಿ ಮಗನೇ. ಹೇಳ್ತೇನೆ ದೀಕ್ಷಾ, ಸಾಕ್ಷಿ ಎಲ್ಲಿ ಅಂತ ಹೇಳ್ತೇನೆ. ನಮ್ಮ ಕಾಟೇಜ್ಗೆ ಹೋಗಿ ಕಾಫಿ ಕುಡಿಯೋಣ. ದರ್ಶನ್, ನಿಮ್ ಸ್ಪೆಕ್ಸ್ ಏನಾಯ್ತು, ಎಲ್ಲಿ ಸಿಕ್ತು ಅಂತ ಪ್ರಶ್ನೆ ಕೇಳಬೇಡಿ. ನಿಮಗೆ ಕಾಫಿ? ಓ, ನೀವು ಬೇರೆಯವ್ರ ಮಗ್ಗಲ್ಲಿ ಕಾಫಿ ಕುಡಿಯಲ್ಲ ಅಲ್ಲ? ನನ್ನ ಹೆಸರು ಲೋಬೋ. ಆವತ್ತು ನಿಮ್ಮ ಕಾರ್ ಡಿಕ್ಕಿನಲ್ಲಿ ಸಿಕ್ಕಿದ್ದು ನಾನೇ. ನಾನೊಬ್ಬ ಎಕ್ಸ್ ಆರ್ಮಿ ಮ್ಯಾನ್. ದೇಶ ಕಾಯ್ತಿದ್ದೋನು, ಕಾರಣಾಂತರಗಳಿಂದ ಆರ್ಮಿ ಬಿಡಬೇಕಾಗಿ ಬಂತು. ಆವತ್ತಿನಿಂದ ಇದೇ ಕಾಡ್ನಲ್ಲಿದ್ದೀನಿ. ಈ ಕಾಡೇ ನನ್ನ ಮನೆ. ಆವತ್ತು ಯಾರೋ ಕಳ್ಳರು ಮರಗಳನ್ನ ಸಾಗಿಸ್ಬೇಕಾದ್ರೆ ನನ್ನ ಕೈನಲ್ಲಿ ಸಿಕ್ಕಿಬಿದ್ರು. ಜಗಳ ಆಯಿತು, ಗಲಾಟೆನಲ್ಲಿ ಅವರು ಚೈನ್ ಸಾನಲ್ಲಿ ನನ್ನ ಅಟ್ಯಾಕ್ ಮಾಡಿದ್ರು. ನನ್ನ ಕತ್ತಿಗೆ ಗಾಯ ಆದರೂ ನಾನು ಸಾಯಲಿಲ್ಲ. ನನ್ನ ಕೈಗೂ ಗಾಯ ಆಯಿತು. ನಾನು ಸತ್ತೇ ಹೋದೆ ಅಂತ ತಿಳ್ಕೊಂಡು ಶಾರ್ದುಲ ಮೈಲಿಗಲ್ಲಿನ ಹತ್ರ ನಿಂತಿದ್ದ ನಿಮ್ಮ ಕಾರಿನ ಡಿಕ್ಕಿನಲ್ಲಿ ನನ್ನ ಹಾಕಿ ಹೋದರು. ಅವರುಗಳು ಹೋದ 5 ನಿಮಿಷಕ್ಕೆ ನೀವೆಲ್ಲ ಬಂದ್ರಿ. ನಾನು ಹೇಗೋ ಕಷ್ಟಪಟ್ಟು ತೆವಳ್ಕೊಂಡು ಮತ್ತೆ ಕಾಡೊಳಕ್ಕೆ ಬಂದೆ. ನನಗೆ ಅಲ್ಲಿ ನಿಮ್ಮ ಫೋನ್ ಸಿಕ್ತು. ಕಷ್ಟಪಟ್ಟು ಡಯಲ್ ಮಾಡಿದೆ, ಫೋನ್ ರಿಂಗ್ ಆಯಿತು. ನೀವು ರಿಸೀವ್ ಮಾಡಿದ್ರಿ. ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನೀವು ವಾಪಸ್ ಬಂದು ಫೋನ್ನ ಹುಡುಕಿ ಎತ್ಕೊಂಡೋದ್ರಿ. ನಾನಲ್ಲೇ ಪಕ್ಕದಲ್ಲೇ ಬಿದ್ದಿದ್ದೆ. ಸಾರಿ ಸಾರಿ, ಎಷ್ಟು ಈಸಿಯಾಗಿ ನನಗಾಗಿರೋ ನೋವನ್ನೆಲ್ಲ ಒಂದೇ ಪದದಲ್ಲಿ ಸಾರಿ ಸಾರಿ ಅನ್ಬಿಟ್ಟು ಕ್ಲೋಸ್ ಮಾಡೋಣ ಅನ್ಕೊಂಡಿದ್ದೀರಲ್ಲ. ಸಾರಿ ಅಂತೆ ಸಾರಿ. ಆವತ್ತು ಕಾರ್ ಬೂಟ್ನಲ್ಲಿ ನಾನು ಸಿಕ್ಕಿದಾಗ ನನ್ನ ರಸ್ತೆ ಬದಿನಲ್ಲಿ ಬಿಟ್ಟು ಹೋದ್ರಲ್ಲ ಆವತ್ತು, ಅಯ್ಯೋ ಪಾಪ ಯಾರೋ ಬದುಕಿದ್ದಾನೆ ಒದ್ದಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ನನಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದಿತ್ತಲ್ಲ, ಅದನ್ ಮಾಡ್ಲಿಲ್ಲ. ಇವಾಗ ಸಾರಿ ಅಂತೆ ಸಾರಿ. ಹಾಳಾಗೋಗ್ಲಿ, ಅವತ್ತು ನನಗೆ ಫೋನ್ ಸಿಕ್ಕಿದಾಗ ನಿಮಗೆ ಕಾಲ್ ಟ್ರೈ ಮಾಡದ್ನಲ್ಲ, ಅಟ್ಲೀಸ್ಟ್ ಯಾರೋ ಪಾಪ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದಾನೆ ಹೆಲ್ಪ್ ಮಾಡೋಣ ಅಂತ ಯೋಚನೆ ಮಾಡಿದ್ರ ಅವಾಗ್ಲೂ ನಿಮ್ ಫೋನ್ ಎತ್ಕೊಂಡು ಹೊರಟೋದ್ರಿ. ಅವತ್ತೇ ಡಿಸೈಡ್ ಮಾಡಿದೆ ನಿಮ್ಗಳನ್ನೆಲ್ಲ ಆಟ ಆಡಿಸ್ಬೇಕು, ನಿಮಗೆ ಟಾರ್ಚರ್ ಕೊಡ್ಲೇಬೇಕು ಅಂತ. ಅವತ್ ನನ್ನ ಅಟ್ಯಾಕ್ ಮಾಡಿ ನನ್ನ ಸಾಯ್ಸಕ್ ನೋಡಿದ ಕಳ್ಳರನ್ನೆಲ್ಲ ಆಲ್ರೆಡಿ ಫಿನಿಶ್ ಮಾಡಾಕ್ಬಿಟ್ಟೆ. ಆದ್ರೆ ನಿಮ್ಮಗಳನ್ನ ಸಾಯಿಸಕ್ಕೆ ಮನಸ್ಸಾಗ್ಲಿಲ್ಲ. ಸಾಕ್ಷಿನ ಜಿಮ್ನಲ್ಲಿ ಅಟ್ಯಾಕ್ ಮಾಡಿ ಸಾಯಿಸೋ ತರ ಮಾಡಿದ್ದು ನಾನೇ. ಕೆಫೆನಲ್ಲಿ ಕೂತು ನಿಮ್ಗೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಿಮ್ ಮಾತುಗಳನ್ನ ಕೇಳ್ತಾ ಇದ್ದೆ. ದರ್ಶನ್ ಬರ್ಡೇಗೆ ಮಗ್ ಸರ್ಪ್ರೈಸ್ ಕೊಟ್ಟಿದ್ದು ನಾನೇ. ಆ ಪೇಪರ್ ಆರ್ಟಿಕಲ್ನ ಕ್ರಿಯೇಟ್ ಮಾಡಿದ್ದು ನಾನೇ. ಮತ್ತೆ ದೀಕ್ಷಾನ ನೀವೆಲ್ಲ ಸೇರಿ ಎದುರಿಸಕ್ಕೆ ಚೈನ್ಸಾ ಮಾಸ್ಕು ಅಂತ ಪ್ಲಾನ್ ಮಾಡಿದಾಗ
ಮಾಸ್ಕ್ ಹಾಕೊಂಡ್ ಬಂದು ದೀಕ್ಷಾನ ಕಾರ್ನಲ್ಲಿ ಹೆದರಿಸಿದ್ದು ನಾನೇ. ಬಂಡೆ ಮೇಲೆ ದೀಕ್ಷಾ ಡೆತ್ ಡೇಟ್ ಬರ್ದಿದ್ದು ನಾನೇ. ಆದ್ರೆ ಅವಳು ನಿಜವಾದ ಡೇಟ್ ಆಫ್ ಬರ್ತ್ ಗೊತ್ತಿದ್ದು ನಮ್ಗಳಿಗೆ ಮಾತ್ರ. ನಿಮಗೆ ಗೊತ್ತಾಯ್ತು? ಕೇಳಿಸ್ಕೊಂಡೆ. ನನ್ನ ಇಯರ್ ಆಫ್ ಬರ್ತು 1992, ರೆಕಾರ್ಡ್ಸ್ ಅಲ್ಲಿ ಮಾತ್ರ 1994 ಅಂತ ಇರೋದು. ಆವತ್ತು ದೀಕ್ಷಾ ಹೋಗೇ ಬಿಟ್ಲು ಅಂತ ನೀವೆಲ್ಲ ಟೆನ್ಷನ್ ಅಲ್ಲಿ ಇದ್ದಾಗ ನಿಮ್ಮನ್ನೆಲ್ಲ ಆಟ ಆಡ್ಸಿದ್ ಸಾಕು ಅಂತ ಅನ್ಕೊಂಡೆ. ಆದ್ರೆ ಈ ಸನ್ನೆ ನನ್ನ ಈಗೋನ ಟ್ರಿಗರ್ ಮಾಡ್ಬಿಟ್ಟ. ಮತ್ತೆ ಆಟ ಕಂಟಿನ್ಯೂ ಮಾಡಿದೆ. ದರ್ಶನ್ನ, ದೀಕ್ಷಾನ, ಸಾಕ್ಷಿನ ಕಿಡ್ನಾಪ್ ಮಾಡಿದೆ. ಸನಿ, ಆವತ್ ನಿನ್ನ ಟ್ರಿಗರ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನು ಇವ್ರು ಯಾರನ್ನು ಕಿಡ್ನಾಪ್ ಮಾಡ್ತಾ ಇರ್ಲಿಲ್ಲ. ಇಲ್ಲಿಗೆ ನನ್ನ ಆಟ ಮುಗೀತು. ಇನ್ಮುಂದಕ್ಕೆ ನಾನು ನಿಮ್ಮನ್ನ ಆಟ ಆಡಿಸೋದಿಲ್ಲ. ಒನ್ಸ್ ಅಗೇನ್ ನಿಮಗೆ ಸಾರಿ ಕೇಳಿದ್ರೆ ಬೇಜಾರಾಗುತ್ತೆ ಅಂತ ಗೊತ್ತು. ಆದರೆ ಮಿಸ್ಟರ್ ಲೋಬೋ, ನಾವು ಮಾಡಿದ ತಪ್ಪೆ. ನಿಮ್ಮ ಕೈ ಕಟ್ಟಾಯ್ತು ಅನ್ನೋ ಕೋಪಕ್ಕೆ ನಮ್ಮನ್ನೆಲ್ಲ ಆಟ ಆಡಿಸಿದ್ರಿ. ಇವತ್ತು ನಾನು ನಿಮ್ಮ ಮುಂದೆನೇ ಇದ್ದೀನಿ, ಏನು ಬೇಕಾದ್ರೂ ಶಿಕ್ಷೆ ಕೊಡಿ. ಆದರೆ ನನ್ನ ಫ್ರೆಂಡ್ಸ್ದೆಲ್ಲ ಏನು ತಪ್ಪಿಲ್ಲ. ಸಿಟಿಯಲ್ಲಿ ಬದುಕ್ತಾ ಆಟ, ರಸ್ತೆಗಳು, ಆ ಬಿಲ್ಡಿಂಗ್ಗಳು, ನಿಮ್ಮ ಕಾರುಗಳು, ಕ್ಲಬ್ಬು, ಪಬ್ಬುಗಳ ನಡುವೆ, ಹಣ, ಕೆಲಸ, ಜಿಮ್ಮು, ಕಂಪ್ಯೂಟ್ರು, ಕಮಿಟ್ಮೆಂಟ್ಗಳ ನಡುವೆ ನೀವೆಲ್ಲ ಹಾಕ್ಕೊಂಡು ಬದುಕ್ತಾ ಇದ್ದೀರಾ. ಸರಿಯಾಗಿ ತಲೆ ಎತ್ತಿ ಆಕಾಶ ನೋಡಿ, ಅದೆಷ್ಟು ದಿನಗಳಾಗಿದೆಯೋ ನೀವೆಲ್ಲ. ನಿಮ್ಮ ಪ್ರಪಂಚದ ಆಚೆಗೆ ಇನ್ನೂ ಒಂದು ಪ್ರಪಂಚ ಇದೆ. ಅಲ್ಲೂ ಜನ, ಪಕ್ಷಿ, ಪ್ರಾಣಿಗಳು ಎಲ್ಲ ಇದ್ದಾವೆ ಅನ್ನೋದನ್ನ ಮರಿಬೇಡಿ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ನಮ್ಗೆ ಆಗ್ಬೇಕು ಬಿಡು ಅಂತ ಬಿಟ್ಟು ಹೋಗೋ ಬುದ್ಧಿನ ಬಿಡಿ, ಸ್ಪಂದಿಸಿ. ನೀವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಗಳಾಗಿದ್ದೀರ ಅಂತಂದ್ರೆ, ನಿಮ್ಮ ಕಾರ್ ಡಿಕ್ಕಿನಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತಂದ್ರೆ ಅವನೇನೋ ದೆವ್ವ ಅನ್ನೋ ರೀತಿ ನೋಡ್ತೀರಿ. ಅವನಿಗೆ ಸಹಾಯ ಆಗಕ್ಕೆ ಮುಂದಾಗಲ್ಲ. ಇನ್ನಾದ್ರೂ ಸ್ವಲ್ಪ ಬೇರೆ ತರ ಯೋಚನೆ ಮಾಡಿದ್ರೆ ಕಲೀರಿ. ಸರ್, ನೀವ್ ಹೇಳಿದ್ ನಮ್ಗೆ ರಿಯಲೈಸ್ ಆಗಿದೆ, ನಾವು ಖಂಡಿತ ಬೆಟರ್ ಪೀಪಲ್ ಆಗ್ತೀವಿ. ಎಸ್ ಸರ್, ಅವತ್ತು ನಿಮ್ಮನ್ನ ಕಾರ್ ಬೂಟಲ್ಲಿ ನೋಡಿ ನಿಜವಾದ ದೆವ್ವ ಅನ್ನೋ ತರ ರಿಯಾಕ್ಟ್ ಮಾಡಿದ್ವಿ. ಈ ಹೆದರ್ಬುಕ್ಲಿ ದೀಕ್ಷೆ ಬೇರೆ, ಯಾವಾಗ್ಲೂ ದೆವ್ವ ದೆವ್ವ ಅಂತಿರ್ತಾಳ. ದೆವ್ವಗಳು ನಮ್ಮ ಮನಸ್ಸಲ್ಲಿರುತ್ತೆ ದೀಕ್ಷಾ. ಕರೆಕ್ಟಾಗಿ ಹೇಳಿದ್ರಿ ಸರ್. ಹೇಯ್, ಕಲ್ತ್ಕೋ ಇನ್ಮೇಲಾದ್ರು. ಲೋಬ ಸರ್, ನಮ್ ದೀಕ್ಷೆಗೆ ಅವಾಗವಾಗ ಹಾಲುಸಿನೇಷನ್ ಆಗ್ತಿರುತ್ತೆ. ನೀವು ಕೂಡ ದೆವ್ವ ತರ ಅವಳಿಗೆ ಕಾಣಿಸಿ ಮನೆಯಲ್ಲಿ ಅಟ್ಯಾಕ್ ಮಾಡ್ದಂಗೆ ಅನ್ಸ್ಬಿಟ್ಟಿದೆ. ಹೌದಾ ದೀಕ್ಷಾ? ನಾನ್ ದೆವ್ವ ತರ ಬಂದು ನಿನ್ನ ಅಟ್ಯಾಕ್ ಮಾಡದ್ನ? ನಾವಿನ್ ಹೊರಡ್ತೀವಿ ಲೋಬ ಸರ್. ದರ್ಶನ್, ನೀನು ದುಡ್ಡಿನ ಬಗ್ಗೆ ಎತ್ಕೊಂಡು ಓಡೋದಲ್ಲ, ಇದೆಲ್ಲ ಮಾಡ್ತಿರೋದು ನೀನೇ ಅಂತ ಅಂದ್ಕೊಂಡ್ಬೇಕಣೋ. ನೀನ್ ಆ ರೀತಿ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಇವಳ್ದೆ, ಈ ಸಾಕ್ಷಿ ದಕ್ಕಿದಾಪತಿ. ಲೇ, ಇವಳು ಸರಿ ಇಲ್ಲ ಕಣ, ಬಿಟ್ಬಿಡ. ಸನಿ, ಅದೇ ಚೈನ್ಸ. ನಾವೀಗ ಮತ್ತೆ ಕಾರ್ ಹತ್ರ ಹೋದ್ರೆ, ಕಾರ್ ಬೂಟಲ್ಲಿ ಮತ್ತೆ ಅದೇ ಡೆಡ್ ಬಾಡಿ ಇದ್ರೆ ದೇಜಾವು. ಕತೆ ಎಲ್ಲಿಂದ ಶುರುವಾಯ್ತು ಮತ್ತೆ ಅಲ್ಲಿಗೆ ಬಂದ್ರೆ ಶಾರ್ದೂಲ ಪಾರ್ಟ್ 2. ಮಜಾ ಇರುತ್ತಲ್ಲ. ಚೈನ್ಸ್ ಎತ್ಕೊಳ್ಳ. ಚೈನ್ಸ್ ಎತ್ಕೊಳ್ಳೋದೇನ್ ಬೇಡ, ನಡಿ ಹೋಗೋಣ. ಈ ತರ ಒಂದು ಸಿಚುಯೇಷನ್ ನಮ್ಮ ಲೈಫಲ್ಲೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದರ್ಶನ್, ಆ ಲೋಭ ಹೇಳಿದ್ದು ಎಷ್ಟು ಟ್ರೂ ಅಲ್ವಾ?
ದೆವ್ವ ಅನ್ನೋದು ನಮ್ಮ ಮನಸ್ಸಲ್ಲೇ ಇರುತ್ತೆ ಅಂತ. ದೆವ್ವ ಅಂದ್ರೆ ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಆಗಿರೋ ಜನ ಅಷ್ಟೇ. ಅರ್ಥ ಆಯ್ತಾನೆ ದೀಕ್ಷಾ? ದೆವ್ವಗಳು ನಮ್ಮ ಮನಸ್ಸಲ್ಲಿರ್ತವೆ. ಹೇಯ್, ಯಾಕೆ ನೀವು ಡಲ್ಲಾಗಿದ್ಯಾ? ಡಿ, ಫಸ್ಟ್ ಟೈಮ್ ನಾವು ಶಾರ್ದೂಲಾಗಿ ಬಂದಾಗ ಆ ಲೋಬೋ ಕಾರ್ಬೂಟಲ್ಲಿ ಹೇಗೆ ಬಂದ? ಅವನೇ ಹೇಳಿಲ್ವೇನೆ ಯಾರೋ ಕಳ್ಳರ ಜೊತೆ ಹೊಡೆದಾಡ್ದೆ ಅವ್ರು ಹಾಕ್ಬಿಟ್ಟು ಹೋದ್ರು ಅಂತ. ಬಟ್ ಕಾರ್ಬೂಟು ಓಪನ್ ಹೇಗಾಯ್ತು? ಲಾಕ್ ಆಗಿತ್ತಲ್ವಾ? ಹೌದಲ್ವಾ, ಅವತ್ ನಾನೇ ಕಾರ್ ಲಾಕ್ ಮಾಡಿದ್ದ ನೆನಪು. ಅಂಡ್ ಆಲ್ಸೋ ನೀನು ನಿನ್ ಮಗ್ನಲ್ಲೇ ಕಾಫಿ ಕುಡಿತೀಯ ಅಂತ ಅವನ್ಗೆ ಗೊತ್ತಾಯ್ತು? ಓ, ನೀವು ಬೇರೆಯವ್ರ ಮಗ್ಗಲ್ಲಿ ಕಾಫಿ ಕುಡಿಯಲ್ಲ ಅಲ್ಲ? ನಾವು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡಿರ್ತಾನೆ ಬಿಡೆ. ಓಕೆ ಫೈನ್, ಅವನ ಹತ್ರ ಇದ್ದಿದ್ದ ನಿನ್ ಫೋನ್ನ ನಾವು ವಾಪಸ್ ಹೋಗಿ ತಗೊಂಡು ಬಂದ್ವಲ್ಲ, ಆಗ ಅವನ್ ಕೈ ಕಿತ್ಕೊಂಡ್ ಬಂತಲ್ಲ, ಆ ಕೈ ಯಾವ್ದು? ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ಲೆಫ್ಟ್ ಹ್ಯಾಂಡ್. ಶೋರ್? ಎಸ್. ಯಾಕೆ? ಅದು ನಾವ್ ಕಾಟೇಜ್ ಇಂದ ಆಚೆ ಬರ್ತಿದ್ದಾಗ ಅವನನ್ನ ಕರೆದಾಗಾಯ್ತು. ದೀಕ್ಷಾ, ದೀಕ್ಷಾ. ತಿರುಗ್ ನೋಡಿದ್ರೆ ಅವನು ಹ್ಯಾಂಡ್ ವೇವ್ ಮಾಡಿ ಬಾಯಿ ಮಾಡ್ತಿದ್ದ. ಲೆಫ್ಟ್ ಹ್ಯಾಂಡ್ ಅಲ್ಲೇ. ಚಾನ್ಸೇ ಇಲ್ಲ. ಐ ಆಮ್ ಶೋರ್ ಡಿ, ಇಟ್ ವಾಸ್ ಹಿಸ್ ಲೆಫ್ಟ್ ಹ್ಯಾಂಡ್. ಅಂದ್ರೆ ಅವನು ದೆವ್ವ ಅಂತರ? ಇರ್ಬೋದಾ?
ಬೀಳದ ಬೀದಿಯಲ್ಲಿ ಬೆನ್ನ ಹಿಂದೆ ಯಾರೋ ಕರೆದಂಗಾಗಿದೆಯಾ, ಕರೆದಂಗಾಗಿದೆಯಾ. ಕಾಡಿಗೆ ಕಪ್ಪು ಕತ್ತಲಲಿ ಏನು ಕಾಣದ ಹೊತ್ತಿನಲ್ಲಿ ಬೆಳಕೆ ಬೀಳದ ಬೀದಿಯಲ್ಲಿ ಬೆನ್ನ ಹಿಂದೆ ಯಾರೋ ಕರೆದಂಗಾಗಿದೆಯಾ, ಕರೆದಂಗಾಗಿದೆಯಾ. ತಿರುಗಿ ನೋಡಬೇಡ, ತಿರುಗಿ ನೋಡಬೇಡ. ದೆವ್ವ ಇರಬಹುದ, ದೆವ್ವ ಇರಬಹುದ. ತಿರುಗಿ ನೋಡಬೇಡ, ದೆವ್ವ ಇರಬಹುದ. ತಿರುಗಿ ನೋಡಬೇಡ, ದೆವ್ವ ಇರಬಹುದ. ಇರ್ಬೇಕಾದ್ರೆ ಎಲ್ಲ ನಿಶಬ್ದ, ಸುಮ್ ಸುಮ್ಮನೆ ಗೆಜ್ಜೆ ಸದ್ದು ಏನಿದು ಪ್ರಾರಬ್ಧ. ಗೆಜ್ಜೆ ಸದ್ದು ಜಲ್ ಜಲ್ ಅಂತ ಕೇಳಿ ಬರುತ್ತಿತ್ತು, ಹಿಂದೆಯಿಂದ ಎದುಸಿರೊಂದು ತೇಲಿ ಬರುತ್ತಿತ್ತು. 10 ವರ್ಷದ ಹಿಂದೆ ಸತ್ತ ಅಜ್ಜಿಯೊಬ್ಬಳು ದೆವ್ವಾಗಿ ಹೋದಳೆಂದು ಅಂತಾರೆಲ್ಲರೂ. ನಿನ್ನೆ ರಾತ್ರಿ ಕಿಟಕಿ ಪಕ್ಕದಲ್ ಮಲಗಿ ಇದ್ದಾಗ ಕಿಟಕಿ ಗಾಜಿನ ಮೇಲೆ ಅಜ್ಜಿ ನೆರಳು ಬಿದ್ದಾಗ ಅಜ್ಜಿ ನಿನ್ನ ಕರೆದಂತಾಗಿ ನಿನಗೆ ದಿಗಿಲಾದಾಗ ಕಿಟಕಿ ಕಡೆಗೆ ನೋಡಲಾಗದೆ ಮಗ್ಗಲು ಬದಲಿಸಿದಾಗ ನೋಡಬೇಡ, ತಿರುಗಿ ನೋಡಬೇಡ. ದೆವ್ವ ಇರಬಹುದ, ತಿರುಗಿ ನೋಡಬೇಡ. ಅಜ್ಜಿ ದೆವ್ವ ಇರಬಹುದಾ?